ಕರ್ನಾಟಕದ ಎಲ್ಲ ನನ್ನ ಸಮಸ್ತ ಸ್ಪರ್ಧಾ ಬಳಗಕ್ಕೆ ತರಗತಿಗೆ ಸ್ವಾಗತ, ಆತ್ಮೀಯ ಸುಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಟಿ ಟೆಟ್ಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟು ಇತಿಹಾಸದ ವಿಚಾರವನ್ನು ತೆಗೆದುಕೊಂಡು, ಸಮಾಜ ವಿಜ್ಞಾನದಲ್ಲಿ 6ನೇ ತರಗತಿ ಪಠ್ಯ ಪುಸ್ತಕ ಇದೆ ಇದು. ಇದರಲ್ಲಿ ಇತಿಹಾಸದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ತರಗತಿ ಬಹಳ ಇಂಪಾರ್ಟೆಂಟ್ ಇರ್ತದ. ಯಾರ್ಯಾರು ಟಿ ಟಿಯನ್ನ ಬರಿತಾ ಇದ್ದೀರಿ, ಎಲ್ಲರಿಗೂ ಕೂಡ ಬಹಳ ಅತ್ಯುಪಯುಕ್ತವಾಗ್ತದೆ ಈ ಒಂದು ತರಗತಿ. ಇದರ ಸದುಪಯೋಗವನ್ನ ಎಲ್ಲ ನನ್ನ ಸ್ಪರ್ಧಾ ಬಳಗ ಪಡೆದುಕೊಳ್ಬೇಕು, ಬಹಳ ಇಂಪಾರ್ಟೆಂಟ್ ಐತಿ. ತರಗತಿಯನ್ನ ಕೊನೆ ತನಕ ಕೇಳ್ರಿ. ಓಕೆ, ಸೊ ಮೊದಲ ಬಾರಿಗೆ ಯಾರಾದರೂ ನಮ್ಮ ಒಂದು ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರಿ ಅಂದ್ರೆ ಬೇಗ ಬೇಗ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿ ಕರೆಂಬೆಲ್ ಬಟನ್ ಅನ್ನ ಒತ್ತಿ. ಸೊ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಉತ್ತರ ಭಾರತದ ಕೆಲವು ರಾಜವಂಶಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಕ್ರಿಸ್ತಶಕ 650 1200 ಕಾಲಾವಧಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ ನೋಡ್ರಿ. ಅಂದ್ರೆ 650 ಆರಂಭ ಆಗಿ 1200 ಒಂದು ಕಾಲಾವಧಿಯೊಳಗ ಕಾರ್ಕೋಟಕ ರಾಜಮನೆತನ ಆಳ್ವಿಕೆಯನ್ನ ಮಾಡ್ತದ. ರಜಪೂತರು, ಅಹೋಮರು ಇವರು ಪ್ರಮುಖವಾಗಿ ಭಾರತದ ಇತಿಹಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು. ಕಾಲಾವಧಿ ಎಷ್ಟೈತಿ? 650 1200. ಕ್ಲಿಯರ್? ಸೊ ಮತ್ತೆ ಈ ಒಂದು ಪಾಠದೊಳಗೆ ನಾವು ವಾಸ್ತುಶಿಲ್ಪ ಮತ್ತೆ ಸಾಹಿತ್ಯ ಕ್ಷೇತ್ರಗಳಿಗೆ ಇವರ ಕೊಡುಗೆಗಳು ಏನಿದ್ದಾವ, ಮತ್ತೆ ಈ ಒಂದು ಕಾಲದಲ್ಲಿ ಅಂದ್ರೆ 650 1200ರವರೆಗಿನ ಈ ಒಂದು ಕಾಲಾವಧಿಯೊಳಗ ಆರ್ಥಿಕ ಮತ್ತೆ ಸಾಮಾಜಿಕ ಜೀವನವನ್ನ ಯಾವ ರೀತಿ ಇತ್ತು, ಮತ್ತೆ ಅವರ ಒಂದು ಸಾಮಾಜಿಕ ಜೀವನ ಯಾವ ರೀತಿ ಇತ್ತು. ಓಕೆನಾ? ಸೊ ಮತ್ತೆ ಹಾಗೆಯೇ ರಜಪೂತ ರಾಜವಂಶದ ಪ್ರಮುಖವಾದ ವಂಶಗಳು ಅಂದ್ರೆ ರಜಪೂತರಲ್ಲಿ ನಾವು ಪ್ರಮುಖ ವಂಶಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಕೂಡ ಗುರ್ಜರ ಪ್ರತಿಹಾರರಿದ್ದಾರ, ಪಾಲರಿದ್ದಾರ, ಚೌಹಾಣರು ಬರ್ತಾರ, ಮತ್ತ ಗುಹಿಲರು ಅಂತ ಹೇಳಿ ಬರ್ತಾರ. ಸೊ ಇಷ್ಟು ಜನರ ಬಗ್ಗೆ ನಾವು ಮಾಹಿತಿಗಳನ್ನ ತಿಳ್ಕೊತಾ ಹೋಗ್ತೀವಿ. ಇದು ನಿಮ್ಮ ಟಿ ಟಿ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಕ್ಲಿಯರ್? ಸೊ ಹಾಗಾದ್ರೆ ಈಗ ವಿಚಾರಗಳನ್ನು ಒಂದೊಂದೇ ತೆಗೆದುಕೊಂಡು ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ಮೊದಲನೇದಾಗಿ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯದ ಬಗ್ಗೆ ಮೊದಲಿಗೆ ನಾವು ತಿಳ್ಕೊತಾ ಹೋಗೋಣ. ಏನೈತ್ರಿ ಸರ್ ಈ ಒಂದು ಕಾರ್ಕೋಟ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ? ಸೊ ಇಲ್ಲಿ ಪ್ರಮುಖವಾಗಿ ಈ ಒಂದು ರಾಜ್ಯವನ್ನ ಕಟ್ಟಿ ಓಕೆ, ಸೊ ಇದನ್ನ ಸ್ಥಾಪನೆ ಮಾಡಿದಂತ ಒಂದು ಕೀರ್ತಿ, ಓಕೆನಾ? ಸೊ ಇದನ್ನ ಸ್ಥಾಪನೆ ಮಾಡಿದಂತ ಒಂದು ಕೀರ್ತಿ ಯಾರಿಗೆ ಬರ್ತದ್ರಿ ಸರ್ ಅಂದ್ರೆ ದುರ್ಬಲ ವರ್ಧನ ಅನ್ನುವಂತ ಒಬ್ಬ ಅರಸನಿಗೆ ಬರ್ತದೆ. ದುರ್ಬಲ ವರ್ಧನ ಏನಿದಾನ, ಈ ಒಂದು ಕಾರ್ಕೋಟ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಸರ್. ಕಾಶ್ಮೀರದಲ್ಲಿ ಇವರು ಆಳ್ವಿಕೆಯನ್ನು ಮಾಡಿದಂಥದ್ದು ಕಾಶ್ಮೀರದ ಕಾರ್ಕೋಟ ರಾಜವಂಶ ಅಂತ ಹೇಳಿ ಕರಿತಾ ಹೋಗ್ತೀವಿ. ಯಾವಾಗ ಸ್ಥಾಪನೆ ಆಯ್ತಿದ? 625ರಲ್ಲಿ ಸ್ಥಾಪನೆ ಆಯ್ತು. ಇದರ ಸ್ಥಾಪಕ ದುರ್ಬಲ ವರ್ಧನ ಎನ್ನುವಂಥವ್ರು. ಓಕೆನಾ? ಸೊ ಮತ್ತೆ ಈ ಒಂದು ಮನೆತನ ಏನಿದ್ರಿ, ಈ ಒಂದು ಕಾಲಾವಧಿಯೊಳಗ ಬಲಿಷ್ಠವಾದ ಸಂಸ್ಥಾನಗಳು ಏನಿದ್ದಾವ ಅವುಗಳಲ್ಲಿ ಕೂಡ ಇದು ಒಂದಾಗಿತ್ತು. ಮತ್ತ ಸುಮಾರು 230 ವರ್ಷಗಳ ಕಾಲ, ಎಷ್ಟು ವರ್ಷಗಳ ಕಾಲ? 230 ವರ್ಷಗಳ ಕಾಲ ಈ ಒಂದು ಕಾರ್ಕೋಟ ಸಾಮ್ರಾಜ್ಯ ಎನ್ನುವಂಥದ್ದು ಹಿಮಾಲಯ ಭೂಪ್ರದೇಶದಲ್ಲಿ ಮತ್ತೆ ಅದರಿಂದ ತಪ್ಪರಿನ ಒಂದು ಭೂಪ್ರದೇಶಗಳಲ್ಲಿ ತನ್ನ ಪ್ರಭಾವವನ್ನು ಹೊಂದಿತ್ತು. ಅಂದ್ರೆ ಕಾರ್ಕೋಟಕ ಸಾಮ್ರಾಜ್ಯ ಎನ್ನುವಂಥದ್ದು ಪ್ರಸ್ತುತ ಹಿಮಾಲಯ ಪ್ರದೇಶದ ಭಾಗದಲ್ಲಿ ಆಳ್ವಿಕೆ ಮಾಡಿದಂತ ಒಂದು ರಾಜ್ಯ ಮನೆತನ ಐತ್ರಿ. ಆಯ್ತಾ? ಸೊ ಇಷ್ಟೇ ಆಗಿರೋದಿಲ್ಲ, ಇವರು ಹಿಮಾಲಯ ಭಾಗಕ್ಕಷ್ಟೇ ಸೀಮಿತವಾಗಿರೋದಿಲ್ಲ, ಮಧ್ಯ ಏಷ್ಯಾದ ಭಾಗದವರೆಗೂ ಕೂಡ ಇವರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿರ್ತಾರೆ. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಂಡಿದ್ದಾರೆ. ಮಧ್ಯ ಏಷ್ಯಾ ಭಾಗದವರೆಗೂ ಕೂಡ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿರ್ತಾರ. ಮತ್ತೆ ನೋಡಿ ಇಲ್ಲಿ ಪಾರಾಸ್ಟೋರ್ ಅಂತ ಹೇಳಿ ಬರ್ತಾರೆ, ಪಾರಾಸ್ಟೋರ್ ಅಥವಾ ಪರಿಹಾಸಪುರ ಇವರ ರಾಜಧಾನಿ. ಪರಿಹಾಸಪುರ ಅಥವಾ ಪಾರಾಸ್ಟೋರ್ ಅನ್ನುವಂಥದ್ದು ಇವರ ರಾಜಧಾನಿ ಆಗಿತ್ತು. ಯಾರದು? ಕಾರ್ಕೋಟಕ ಸಾಮ್ರಾಜ್ಯದ ರಾಜಧಾನಿ. ಓಕೆನಾ? ಎಸ್. ಮತ್ತೆ ನೆಕ್ಸ್ಟ್, ಕಾಶ್ಮೀರದ ಗತವೈಭವವನ್ನ ಸಾರುವ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಸ್ಥಾನ ಇವರ ಕೊಡುಗೆ ನೋಡ್ರಿ. ಸಾಹಿತ್ಯ ಮತ್ತೆ ಏನಪ್ಪಾ ಕಲೆಗೆ ಸಂಬಂಧಪಟ್ಟ ಹಾಗೆ ಇವರ ಕೊಡುಗೆ ಏನಿದೆ, ಕಾಶ್ಮೀರ ಭಾಗದಲ್ಲಿ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿರ್ತಾರೆ ಇವರು. ಯಾವುದು? ಮಾರ್ತಾಂಡ ಸೂರ್ಯ ದೇವಾಲಯ ಅನ್ನುವಂಥದ್ದು. ಸೊ ಈ ಮಾರ್ತಾಂಡ ದೇವಸ್ಥಾನ ಅನ್ನುವಂಥದ್ದು ಒಂದು ಸನ್ ಟೆಂಪಲ್ ಐತಿದೆ. ಪ್ರಶ್ನೆ ಕೇಳ್ತಾನ, ಸೂರ್ಯ ದೇವಾಲಯ ಮಾರ್ತಾಂಡ ಎನ್ನುವಂಥದ್ದು ಯಾವ ದೇವಾಲಯ? ಮಾರ್ತಾಂಡ ಸೂರ್ಯ ದೇವಾಲಯ ಐತಿ. ಸೊ ಇದನ್ನ ನಿರ್ಮಾಣ ಮಾಡಿದಂಥವ್ರು ಕಾರ್ಕೋಟ ಸಾಮ್ರಾಜ್ಯದ ಅರಸರುಗಳು. ಕ್ಲಿಯರ್ ಆಯ್ತಾ ಸರ್? ಇದನ್ನ ಬಿಟ್ಟರೆ ವೆರಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಪ್ರಭಾವಿ ಅರಸರುಗಳ ಬಗ್ಗೆ ನಾವು ತಿಳ್ಕೋಬೇಕು. ಯಾವ್ದ್ರಲ್ಲಿ? ಕಾರ್ಕೋಟ ವಂಶದೊಳಗ ಯಾರ್ಯಾರು ಪ್ರಭಾವಿ ಅರಸರುಗಳಿದ್ರು, ಓಕೆ, ಯಾರ್ಯಾರು ಅತ್ಯಂತ ಉತ್ತಮವಾದ ಆಳ್ವಿಕೆಯನ್ನ ಮಾಡಿದ್ರು, ಇವ್ರ ಬಗ್ಗೆ ಪ್ರಶ್ನೆಗಳು ಕೇಳ್ತಾರ. ಸೊ ಇಲ್ಲಿ 724ರಲ್ಲಿ ಅಂದ್ರೆ ಕ್ರಿಸ್ತಶಕ 724ರಲ್ಲಿ ಅಧಿಕಾರವನ್ನು ವಹಿಸಿಕೊಂಡಂತ ಲಲಿತಾದಿತ್ಯ ಅನ್ನುವಂಥವನು ಪ್ರಮುಖವಾಗಿ ಈ ಒಂದು ಕಾರ್ಕೋಟಕ ವಂಶದಲ್ಲೇನೆ ಅತ್ಯಂತ ಪ್ರಭಾವಿ ರಾಜ ಅಂತ ಹೇಳಿ ಗುರುತಿಸ್ಕೊತಾನ. ಮತ್ತ ಈತ ಸುಮಾರು 36 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನ. ಕೇಳಬಹುದು, ಲಲಿತಾದಿತ್ಯ ಯಾವ ಮನೆತನದ ಅರಸ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಬಹುದು. ಅರ್ಥ ಆಗ್ತಿದ್ಯಾ? ಮತ್ತೆ ಈತ ಪ್ರಮುಖವಾಗಿ 36 ವರ್ಷಗಳ ಆಳ್ವಿಕೆಯನ್ನು ಮಾಡ್ತಾನ. ಉತ್ತರಾಖಂಡ್ ಭಾಗ, ಬಿಹಾರದ ಭಾಗ, ಓಕೆ, ಸೊ ಈ ಭಾಗಗಳಲ್ಲಿ ಈತ ಆಳ್ವಿಕೆಯನ್ನು ಮಾಡ್ತಾನ, ತನ್ನ ಪ್ರಭಾವವನ್ನ ಬೆಳೆಸ್ಕೋತಾನ.
ಮತ್ತ ಈತನ ಕಾಲಾವಧಿ ಏನೈತಿ, ಈತನ ಆಳ್ವಿಕೆಯ ಕಾಲಾವಧಿ ಕಾರ್ಕೋಟಕ ರಾಜವಂಶದಲ್ಲಿ ಚಿನ್ನದ ಯುಗ ಅಂತ ಹೇಳಿ ಕರೆಸ್ಕೋತದ ನೋಡ್ರಿ ಪ್ರಶ್ನೆ ಬರಬಹುದು. ಕಾರ್ಕೋಟಕ ಸಾಮ್ರಾಜ್ಯದಲ್ಲಿ ಅಥವಾ ಕಾರ್ಕೋಟಕ ವಂಶದ ಯಾವ ಅರಸನ ಆಳ್ವಿಕೆಯ ಕಾಲಾವಧಿಯನ್ನು ನಾವು ಚಿನ್ನದ ಅವಧಿ ಅಂತ ಹೇಳಿ, ಚಿನ್ನದ ಯುಗ ಅಂತ ಹೇಳಿ ಕರಿತೀವಿ ಸರ್? ಅಂದ್ರೆ ಲಲಿತಾದಿತ್ಯನ ಒಂದು ಆಳ್ವಿಕೆಯ ಕಾಲಾವಧಿಯನ್ನು. ಅರ್ಥ ಆಗ್ತಿದ್ಯಾ ಸರ್? ಎದಕ್ಕೆ ಹಾಗಾದ್ರೆ ಒಂದು ಲಲಿತಾದಿತ್ಯನ ಕಾಲಾವಧಿಯನ್ನು ನಾವು ಚಿನ್ನದ ಯುಗ ಅಂತ ಹೇಳಿ ಕರಿಬೇಕು? ಎದಕ್ಕೆ ಕರಿಬೇಕಪ್ಪ ಅಂದ್ರ, ಈ ಲಲಿತಾದಿತ್ಯ ಅನ್ನುವಂಥವನು ಕಲೆ ಮತ್ತೆ ಸಂಸ್ಕೃತಿಗಳಿಗೆ ಸಾಕಷ್ಟು ಕೊಡುಗೆಯನ್ನ ನೀಡಿರ್ತಾನ, ಯಥೇಚ್ಛವಾದ ಪ್ರೋತ್ಸಾಹವನ್ನ ನೀಡಿರ್ತಾನ. ಸೊ ದರ್ಸ್ವೆ ಈತನ ಒಂದು ಆಳ್ವಿಕೆಯ ಅವಧಿಯನ್ನ ಚಿನ್ನದ ಯುಗ ಅಂತ ಹೇಳಿ ಇತಿಹಾಸದೊಳಗೆ ನಾವು ಗುರುತಿಸ್ತಾ ಹೋಗ್ತೀವಿ. ಕ್ಲಿಯರ್? ಸೊ ಕಾರ್ಕೋಟಕ ಮನೆತನ ಅನ್ನುವಂಥದ್ದು ಇತ್ತೀಚೆಗೆ ಅಪ್ಡೇಟ್ ಆಗಿರ್ತಕ್ಕಂಥ ವಿಚಾರ ಇದೆ. ಇದನ್ನ ಸ್ವಲ್ಪ ಇನ್ಡೆಪ್ತ್ ಮಾಹಿತಿಯನ್ನು ತಿಳ್ಕೊತಪ್ಪ ಅಂದ್ರ ಟಿಇಟಿ ದೊಳಗೆ ನೀವು ಒಳ್ಳೆ ಅಂಕಗಳನ್ನ ಮಾಡಬಹುದು, ಒಂದು ಅಥವಾ ಎರಡು ಅಂಕಗಳಿಗೆ ಕೇಳುವಂತ ಸಾಧ್ಯತೆಗಳು ಇರ್ತಾವೆ. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ಬಿಟ್ರ ನೆಕ್ಸ್ಟ್ ಬರ್ರಿ, ಕಾಶ್ಮೀರದ ಒಂದು ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟ ಅಂತ ಹೇಳಿ ಕಾರ್ಕೋಟಕ ಕಾಲವನ್ನ ಕರೀತಾರೆ. ಅಂದ್ರೆ ಇವರು ಶೈವ ಸಿದ್ಧಾಂತಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ರ ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಈ ಕಾರ್ಕೋಟಕ ಮನೆತನ ಅನ್ನುವಂಥದ್ದು ಶೈವ ಸಿದ್ಧಾಂತಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಟ್ಟಿದ್ರು. ಮತ್ತೆ ಇಲ್ಲಿ ವಸುಗುಪ್ತ ನೋಡ್ರಿ, ವಸುಗುಪ್ತ ಇದನ್ನ ಈತ ಶೈವ ಸೂತ್ರ ಯಾವ್ದೈತ್ರಿ, ಶೈವ ಸೂತ್ರ ಎನ್ನುವಂತ ಒಂದು ಗ್ರಂಥವನ್ನ ಈ ಒಂದು ಕಾಲಾವಧಿಯೊಳಗೆ ಬರೀತಾನೆ. ಕೇಳಬಹುದು, ವಸುಗುಪ್ತ ಯಾರ ಆಳ್ವಿಕೆಗೆ ಸಂಬಂಧಪಟ್ಟಾನ ಅಂತ ಹೇಳಿ. ವಸುಗುಪ್ತ ಎನ್ನುವಂತ ಅರಸ ಯಾರ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ ಇತಿಹಾಸದೊಳಗೆ ಕಾಣಿಸ್ಕೋತಾನ? ಕಾಶ್ಮೀರದ ಕಾರ್ಕೋಟಕ ರಾಜವಂಶದ ಆಳ್ವಿಕೆಯಲ್ಲಿ ಕಾಣಿಸ್ಕೋತಾನ. ವಸುಗುಪ್ತನ ಪ್ರಸಿದ್ಧ ಕೃತಿ ಶೈವ ಸೂತ್ರ ಎನ್ನುವಂಥದ್ದು. ಓಕೆ. ಸೊ ಮತ್ತ ಈ ಒಂದು ಕಾಲಾವಧಿಯೊಳಗ ಖ್ಯಾತ ತತ್ವಶಾಸ್ತ್ರಜ್ಞ ಮತ್ತ ಕವಿ ಆಗಿದಂತ ಅಭಿನವ ಗುಪ್ತ ಈ ಒಂದು ಕಾರ್ಕೋಟಕ ರಾಜವಂಶಕ್ಕೆ ಸೇರಿದಂಥವನು, ಅಂದ್ರೆ ಈ ಒಂದು ಕಾಲಾವಧಿಗೆ ಸೇರಿದಂಥವನಂತ. ಅರ್ಥ ಆಗ್ತಿದ್ಯಾ? ಅಭಿನವ ಗುಪ್ತ ಏನಿದ್ದಾನ, ಅಭಿನವ ಗುಪ್ತ ಯಾರ ಒಂದು ಕಾಲಾವಧಿಗೆ ಸೇರಿದಂಥವನು, ಕಾರ್ಕೋಟಕರ ಕಾಲಾವಧಿಯಲ್ಲಿ ಕಾಲಾವಧಿಗೆ ಸೇರಿದಂಥವನು. ಮತ್ತ ಶೈವ ಸೂತ್ರಗಳ ತ್ರಿಕ ಮತ್ತ ಕೌಲ ಸಂಪ್ರದಾಯಗಳು ನೋಡಿ, ತ್ರಿಕ ಮತ್ತು ಕೌಲ ಸಂಪ್ರದಾಯಗಳು ಯಾವ ಒಂದು ಧರ್ಮಕ್ಕೆ ಅಥವಾ ಯಾವ ಒಂದು ಮತಕ್ಕೆ ಅವಲಂಬಿಸಿದ್ದಾವ, ಯಾವ ಒಂದು ಮತಕ್ಕೆ ಅವಲಂಬಿಸಿ ಸಾರಿ ಸಂಬಂಧಿಸಿದ್ದಾವ್ರಿ, ಶೈವ ಮತಕ್ಕೆ ಇದು ಸಂಬಂಧ ಹೊಂದಿರತಕ್ಕಂಥದ್ದು. ತ್ರಿಕ ಮತ್ತೆ ಕೌಲ ಸಂಪ್ರದಾಯಗಳು ಈ ಒಂದು ಕಾಲಾವಧಿಯೊಳಗ ಉಚ್ಚ್ರಾಯ ಸ್ಥಿತಿಯನ್ನ ತಲುಪಿದ್ವು ಅಂತ ಹೇಳಿ ಹೇಳ್ತಾ ಹೋಗ್ತಾರ. ಜೊತೆಗೆ ಹೆಸರಾಂತ ಕವಿಯಾದ ಕಲ್ಹಣ, ಓಕೆ, ಲಲಿತಾದಿತ್ಯನ ಆಸ್ಥಾನದಲ್ಲಿರ್ತಾನ. ಕಲ್ಹಣನ ಪ್ರಸಿದ್ಧ ಕೃತಿ ಯಾವ್ದೈತ್ರಿ, ರಾಜತರಂಗಿಣಿ. ಕಲ್ಹಣನ ಪ್ರಸಿದ್ಧ ಕೃತಿ ಯಾವ್ದೈತಿ, ರಾಜತರಂಗಿಣಿ ಎನ್ನುವಂಥದ್ದು. ಸೊ ಕಲ್ಹಣನನ್ನ ನಾವು ಕಾಶ್ಮೀರಿ ಕವಿ ಅಂತಾನು ಕೂಡ ಕರಿತಾ ಹೋಗ್ತೀವಿ. ಕಲ್ಹಣನನ್ನ ನಾವು ಕಾಶ್ಮೀರಿ ಕವಿ ಅಂತಾನು ಕೂಡ ಕರಿತಾ ಹೋಗ್ತೀವಿ. ಈತ ಯಾರ ಆಸ್ಥಾನದೊಳಗೆ ಇರ್ತಾನ, ಕಲ್ಹಣನ ಆಸ್ಥಾನದೊಳಗೆ ಇರ್ತಾನೆ. ಕ್ಲಿಯರ್? ಸೊ ಇಷ್ಟು ವಿಚಾರಗಳನ್ನ ನೀವು ಬೇಸಿಕ್ ಆಗಿ ತಿಳ್ಕೋಬೇಕಾಗ್ತದ, ಯಾರ ಬಗ್ಗೆ, ಕಾರ್ಕೋಟಕ ಸಾಮ್ರಾಜ್ಯದ ಬಗ್ಗೆ. ಸೊ ನೆಕ್ಸ್ಟ್ ಅದರ ಮುಂದುವರೆದ ಭಾಗವಾಗಿ ನಾವು ರಜಪೂತರ ಬಗ್ಗೆ ವಿವರಣೆಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ರಜಪೂತರು ಅಂತ ಹೇಳಿ ತೆಗೆದುಕೊಂಡಾಗ ಇವರು ಬಹಳ ಫೇಮಸ್ ಇರ್ತಕ್ಕಂಥದ್ದು, ಇವರ ಸಾಹಸ ಮತ್ತು ಪರಾಕ್ರಮಗಳಿಗೆ ಇವರು ಬಹಳ ಫೇಮಸ್ ಇದ್ದಾರೆ. ರಜಪೂತರು ಅಂತ ಹೇಳಿ ತೆಗೆದುಕೊಂಡಾಗ ಇವರ ಸಾಹಸಗಳು ಏನಿದ್ದಾವ ಮತ್ತೆ ಇವರ ಪರಾಕ್ರಮಗಳು ಏನಿದ್ದಾವ, ಇದಕ್ಕೆ ಇವರು ಬಹಳ ಫೇಮಸ್ ಇರ್ತಾರ್ರಿ. ಮತ್ತೆ ಇವರು ತಮ್ಮನ್ನ ಕ್ಷತ್ರಿಯರು ಮತ್ತ ಸೂರ್ಯವಂಶದವರು ಅಂತ ಹೇಳಿ ಕರ್ಕೋತಾರ. ಏನ್ ಮಾಡ್ತಾರ, ತಮ್ಮನ್ನ ತಾವು ಕ್ಷತ್ರಿಯರಿದ್ದೀವಿ ನಾವು, ಮತ್ತೆ ನಾವು ಸೂರ್ಯವಂಶ ಮತ್ತ ಚಂದ್ರವಂಶ ಅಂತ ಹೇಳಿ ಗುರುತಿಸ್ಕೋತಾರೆ ಇವರು. ಅರ್ಥ ಆಗ್ತಿದ್ಯಾ? ಮತ್ತೆ ರಜಪೂತ ವಂಶಗಳು ಏನಿದ್ದಾವ, ಇವು ಉತ್ತರ ಭಾರತದಲ್ಲಿ ಸುಮಾರು 500 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾವ, ಸುದೀರ್ಘವಾಗಿ 500 ವರ್ಷಗಳ ಕಾಲ ಇವರು ಆಳ್ವಿಕೆಯನ್ನ ಮಾಡ್ತಾರ. ಓಕೆ. ಸೊ ಇವರ ಒಂದು ಕಾಲಾವಧಿಯನ್ನ ಭವ್ಯವಾದ ಕಾಲಾವಧಿ ಅಂತ ಹೇಳಿ ಕರಿತಾ ಹೋಗ್ತಾರೆ. ಇವರ 500 ವರ್ಷಗಳ ಒಂದು ಆಳ್ವಿಕೆಯ ಕಾಲಾವಧಿ ಬಹಳ ಭವ್ಯವಾದ ಕಾಲಾವಧಿ ಆಗಿತ್ತಂತ ಹೇಳಿ ಇತಿಹಾಸಕಾರರು ವರ್ಣನೆಯನ್ನ ಮಾಡ್ತಾರ. ಅರ್ಥ ಆಗ್ತಿದ್ಯಾ? ಸೊ ಅಲ್ಲಿ ಪ್ರಮುಖವಾಗಿ ನೀವು ಗಮನಿಸ್ತಾ ಹೋಗಿ, ಭಾರತಕ್ಕೆ ಒಂದಷ್ಟು ಆಕ್ರಮಣಕಾರರು ಬರ್ತಾರ ದಾಳಿ ಮಾಡ್ಲಿಕ್ಕೆ. ಅದರಲ್ಲಿ ಪ್ರಮುಖರು ಅರಬರು, ಟರ್ಕರು, ಅಫ್ಘನ್ನರು, ಮೊಘಲರು. ಓಕೆ. ಸೊ ಅವ್ರು ಇಷ್ಟು ಮಂದಿಯನ್ನು ಕೂಡ ಎದುರಿಸ್ತಾರ, ಇವರು ಇಷ್ಟು ಮಂದಿಯನ್ನು ಕೂಡ ಎದುರಿಸ್ತಾರ, ಎದುರಿಸಿ ಅವ್ರ ಜೊತೆ ಹೋರಾಟವನ್ನ ಕೂಡ ಮಾಡ್ತಾರೆ ಇವರು. ಅರ್ಥ ಆಗ್ತಿದ್ಯಾ? ಎದುರಿಸಿ ಅವ್ರ ಜೊತೆ ಒಂದಷ್ಟು ಹೋರಾಟಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ಸರ್, ರಜಪೂತರ ಬಗ್ಗೆ ಒಂದಷ್ಟು ಬೇಸಿಕ್ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ, ಬರ್ಕೋತಾ ಹೋಗ್ರಿ, ಕೀ ಪಾಯಿಂಟ್ ಹಾಕೋತಾ ಹೋಗಿ. ಭಾರತದ ಇತಿಹಾಸದಲ್ಲಿ ರಜಪೂತರಿಗೆ ವಿಶಿಷ್ಟ ಸ್ಥಾನ ಐತಿ. ಯಾಕೆ ಸರ್ ವಿಶಿಷ್ಟವಾದ ಸ್ಥಾನ ಆಯ್ತು, ಎದಕ್ಕೆ ವಿಶಿಷ್ಟವಾದ ಸ್ಥಾನ ಆಯ್ತಪ್ಪ ಅಂದ್ರ ನೋಡಿ, ಗೋವುಗಳು, ಅನಾಥರು ಮತ್ತ ದುರ್ಬಲರು ಮತ್ತ ಸ್ತ್ರೀಯರ ರಕ್ಷಣೆ ಮಾಡ್ತಕ್ಕಂಥದ್ದು, ಇವುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ತಮ್ಮ ಧರ್ಮ ಅಂತ ಹೇಳಿ ಇವರು ಭಾವಿಸ್ಕೊಂಡಿರ್ತಾರ. ಓಕೆ. ಇದು ನಮ್ಮ ಕರ್ತವ್ಯ ಐತಿ, ನಮ್ಮ ಧರ್ಮ ಐತಿದ, ಇವ್ರನ್ನ ನಾವು ಸಂರಕ್ಷಣೆಯನ್ನ ಮಾಡ್ಬೇಕು, ರಕ್ಷಣೆಯನ್ನ ಮಾಡ್ಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನು ಇವ್ರು ಅಳವಡಿಸ್ಕೊಂಡಿರ್ತಾರ. ಮತ್ತೆ ಇವರು ಯಾರಾದ್ರೂ ಯುದ್ಧದಲ್ಲಿ ಶರಣಾಗತರಾದ್ರು ಅಂತ ಅನ್ಕೊಡಿ, ಸೊ ಇವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇವ್ರು ಮಾಡ್ತಿರ್ತಾರ.
ಅರ್ಥ ಆಗ್ತಾ ಉಂಟಾ? ಮತ್ತೆ ಅವರು ತಮ್ಮ ಹಿಂದಿನ ಅಂದ್ರೆ ಪೂರ್ವಜರ ಒಂದು ಪರಾಕ್ರಮಗಳು, ಅವರ ಯುದ್ಧಗಳು, ಮತ್ತೆ ಅವ್ರು ಯಾರ್ಯಾರ ಜೊತೆ ಹೆಂಗೆಂಗ ವಿಜಯಶಾಲಿಗಳಾದ್ರು, ಇವುಗಳನ್ನೆಲ್ಲವೂ ಕೂಡ ಕಥನಗಳ ಮುಖಾಂತರ ಆಡ್ಕೊಂಡು ಅದರಿಂದ ಸ್ಫೂರ್ತಿಯನ್ನ ಪಡ್ಕೊಳ್ತಿರ್ತಾರ ಯಾರೋ ರಜಪೂತರ ಅರಸರುಗಳು. ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ರಜಪೂತರಲ್ಲಿ ಪುರುಷರಷ್ಟೇ ಬಹಳ ಸ್ಟ್ರಾಂಗ್ ಇರ್ಲಿಲ್ಲ, ಸ್ತ್ರೀಯರು ಕೂಡ ಬಹಳ ಸ್ಟ್ರಾಂಗ್ ಇದ್ರು. ಸ್ತ್ರೀಯರು ಕೂಡ ಏನಿದ್ರು ಬಹಳ ಸ್ಟ್ರಾಂಗ್ ಇದ್ರು, ಮತ್ತೆ ಇವರು ಬಹಳ ಧೈರ್ಯಶಾಲಿಗಳಾಗಿದ್ರಿ. ಓಕೆ, ಮತ್ತೆ ಸ್ತ್ರೀಯರು ಏನ್ ಮಾಡ್ತಿರೋ, ತಮ್ಮ ಪತಿಯನ್ನ ಯುದ್ಧದಲ್ಲಿ ಕಳೆದುಕೊಂಡಾಗ ಅಕಸ್ಮಾತ್ ಏನಾದ್ರೂ ತಮ್ಮ ಪತಿ ಯುದ್ಧದಲ್ಲಿ ಸತ್ತೋದ್ರಪ್ಪ ಅಂತ ಹೇಳಿ ತಿಳ್ಕೊತಂದ್ರ, ಇವರು ಒಂದು ಕಾನ್ಸೆಪ್ಟ್ ಅನ್ನ ತೆಗೆದುಕೊತಿದ್ರು. ಏನ್ ಕಾನ್ಸೆಪ್ಟ್ ಅನ್ನ ತೆಗೆದುಕೊತಿದ್ರ, ನಮ್ಮ ಪತಿರಾಯ ಇದ್ದೇ ನಾವು ಅವಮಾನಿತರಾಗಿ ಬಾಳೋದಕ್ಕಿಂತ ನಾವು ಸಾಯೋದೇ ಉತ್ತಮ, ಅಂದ್ರೆ ಮರಣವೇ ನಮಗೆ ಲೇಸು ಅಂತ ಹೇಳಿ ಇವರು ಭಾವಿಸ್ಕೊಂಡಿರ್ತಾರ. ಅರ್ಥ ಆಗ್ತಿದ್ಯಾ? ಮತ್ತೆ ಇವ್ರು ಏನ್ ಮಾಡ್ಕೋತಿದ್ರು, ಸಾಮೂಹಿಕವಾಗಿ ಆತ್ಮಾರ್ಪಣೆಯನ್ನು ಮಾಡ್ಕೋತಿದ್ರು. ಸಾಮೂಹಿಕವಾಗಿ ಆತ್ಮಾರ್ಪಣೆಯನ್ನು ಮಾಡ್ಕೊಳ್ಳೋದಂದ್ರೆ ಆತ್ಮಹತ್ಯೆಯನ್ನು ಮಾಡ್ಕೋತಿದ್ರಂತ. ಸಾಮೂಹಿಕವಾಗಿ ಏನ್ ಮಾಡ್ತಿದ್ರು ಇವರು, ಆತ್ಮಹತ್ಯೆಯನ್ನು ಮಾಡ್ಕೋತಿದ್ರು. ಎದಕ್ ಹಂಗ್ ಮಾಡ್ಕೋತಿದ್ರು, ತಮ್ಮ ಪತಿರಾಯರನ್ನ ಯುದ್ಧದಲ್ಲಿ ಕಳ್ಕೋತಪ್ಪ ಅಂದ್ರೆ, ಈಗ ಯುದ್ಧ ಅಂದ್ಮೇಲೆ ಸಾಕಷ್ಟು ಮಂದಿ, ಸಾವಿರಾರು ಮಂದಿ ರಜಪೂತರ ಸೈನಿಕರು ಹೋರಾಟವನ್ನ ಮಾಡ್ಲಿಕ್ಕೆ ಹೋಗಿರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಮದುವೆ ಆಗಿರ್ತದ, ಅಂದ್ರೆ ಕೆಲವ್ರು ಆಗದೇನೆ ಇರ್ಬೋದು, ಬಟ್ ಆಗಿರ್ತಕ್ಕಂತ ಸೈನಿಕರು ಏನಾದ್ರು ಸತ್ತೋಯ್ತಪ್ಪ ಅಂದ್ರೆ ಅವರು ಏನು ಅರ್ಧಾಂಗಿ ಅಥವಾ ಹೆಂಡತಿಯರು ಏನಿದ್ದಾರ, ಇವರು ತಾವೇ ತಮ್ಮ ಜೀವವನ್ನ ತೆಗೆದುಕೊತಾ ಇದ್ರು, ತಮ್ಮ ಸಾಮೂಹಿಕ ಆತ್ಮಾರ್ಪಣೆಯನ್ನ ಮಾಡ್ಕೊಡ್ತಿದ್ರು. ಈ ಒಂದು ಪದ್ಧತಿಯನ್ನ ರಜಪೂತರಲ್ಲಿ ಜೋಹಾರ್ ಅಂತ ಹೇಳಿ ಕರೀತಾರ. ಇದು ಬಹಳ ಇಂಪಾರ್ಟೆಂಟ್ ಐತ್ರಿ. ಇದು ಯಾವ್ದೋ ಜೋಹಾರ್ ಪದ್ಧತಿ ಅನ್ನುವಂಥದ್ದು, ಒಂದ್ ಸೆಕೆಂಡ್ ಸಾರಿ. ಸೊ ಇದು ರಜಪೂತರಲ್ಲೇನೆ ಬಹಳ ಇಂಪಾರ್ಟೆಂಟ್ ಅಂತ ಪದ್ಧತಿ ಐತಿ. ಇದ್ರ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಕೇಳ್ತಾನ. ಇದನ್ನ ಜೋಹಾರ್ ಪದ್ಧತಿ ಅಂತ ಹೇಳಿ ಕರೀತಾರ. ಸಾಮೂಹಿಕವಾಗಿ ರಜಪೂತ ಮಹಿಳೆಯರು ತಮ್ಮ ಆತ್ಮವನ್ನ ಆತ್ಮಾರ್ಪಣೆ ಮಾಡ್ಕೊಳ್ತಿದ್ರನ್ನ ಇದನ್ನ ಜೋಹಾರ್ ಪದ್ಧತಿ ಅಂತ ಹೇಳಿ ಇತಿಹಾಸದೊಳಗ ನಾವು ಕರಿತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸರ, ಹಾಗಾದ್ರೆ ರಜಪೂತರು ಕಲೆ ಮತ್ತೆ ವಾಸ್ತುಶಿಲ್ಪಕ್ಕೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟರು? ಕಲೆ ಮತ್ತೆ ವಾಸ್ತುಶಿಲ್ಪಕ್ಕೆ ಅವರ ಕೊಡುಗೆ ಏನು? ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಖಂಡರಾಯ ಮಹಾದೇವ ಮಂದಿರ, ಇದು ಖಜುರಾಹೋದಲ್ಲಿ ಕಂಡು ಬರ್ತದ್ರಿ. ಖಂಡರಾಯ ಮಹಾದೇವ ಮಂದಿರ ಯಾವ ಒಂದು ಪ್ರದೇಶದಲ್ಲಿ ಕಂಡು ಬರ್ತದ? ಖಜುರಾಹೋದಲ್ಲಿ ಕಂಡು ಬರ್ತದ. ಇಲ್ಲಿ ಏನ್ ನೋಡ್ತಿದ್ದೀರಿ, ಇದ ದೇವಾಲಯ. ಸೊ ಮತ್ತೆ ರಜಪೂತರ ಕಾಲದ ಒಂದು ವಾಸ್ತುಶಿಲ್ಪ ಶೈಲಿಯನ್ನ ನಾವು ನೋಡೋದೈತಪ್ಪ ಅಂದ್ರ, ಇವರ ಕಾಲದಲ್ಲಿ ವಾಸ್ತುಶಿಲ್ಪ ಶೈಲಿ ಮತ್ತ ಸಾಹಿತ್ಯ ಮತ್ತ ಕಲೆಗಳು ಬಹಳ ಶ್ರೀಮಂತಿಕೆಯಾಗಿರ್ತಾವ. ಶ್ರೀಮಂತವಾಗಿದ್ದವಪ್ಪ ಅಂದ್ರೆ ಇವರು ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಿದ್ರ ಅವುಗಳಿಗೆ ಅಂತ. ಅರ್ಥ ಆಗ್ತಿದ್ಯಾ? ಸೊ ಮತ್ತ ಸಾಕಷ್ಟು ಕಲಾತ್ಮಕ ದೇವಾಲಯಗಳನ್ನ ಇವರು ನಿರ್ಮಾಣ ಮಾಡ್ತಾರ, ಮತ್ತು ಸಾಕಷ್ಟು ಸುಂದರವಾದ ಭವ್ಯ ಅರಮನೆಗಳನ್ನು ಕೂಡ ಇವರು ನಿರ್ಮಾಣವನ್ನ ಮಾಡಿಸ್ತಾರ. ಜೊತೆಗೆ ಬಲಿಷ್ಠ ಕೋಟೆಗಳನ್ನು ಸಹ ಇವರು ನಿರ್ಮಾಣ ಮಾಡ್ತಾರ. ಅವುಗಳನ್ನ ನಾವು ಇಂದಿಗೂ ಕೂಡ ನೋಡ್ಬೋದಾಗೈತಿ. ಆಯ್ತಾ? ಸೊ ಆ ಕಾಲಕ್ಕಷ್ಟ ಸೀಮಿತವಾಗಿರ್ಲಿಲ್ಲ ಇದು, ಈಗೂ ಕೂಡ ನಮಗ ನೋಡ್ಲಿಕ್ಕೆ ಸಿಗ್ತವೆ. ಸರ, ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ವಾಸ್ತು ಕೃತಿಗಳನ್ನ ಅಥವಾ ವಾಸ್ತು ಶೈಲಿಗಳ ಒಂದು ಚಿತ್ರಣವನ್ನ ನೋಡ್ತಾ ಹೋಗುವ. ಮೊದಲನೇದಾಗಿ ಖಜುರಾಹೋ. ಸರ, ಖಜುರಾಹೋ ಕಂಡು ಬರ್ತಕ್ಕಂಥದ್ದು ಮಧ್ಯಪ್ರದೇಶ ರಾಜ್ಯದೊಳಗ. ಪ್ರಶ್ನೆ ಆಗ್ತದ, ಖಜುರಾಹೋ ಎನ್ನುವಂತ ಒಂದು ಸ್ಥಳ ಯಾವ ರಾಜ್ಯದಲ್ಲಿ ಕಂಡು ಬರ್ತದ? ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತದ. ಸೊ ಇದು ವಿಶ್ವವಿಖ್ಯಾತ ಖಂಡರಾಯ ಎನ್ನುವಂತ ಮಹಾದೇವ ಮಂದಿರದಲ್ಲಿ ಕಂಡು ಬರ್ತದ. ಖಜುರಾಹೋದಲ್ಲಿ ಕಂಡು ಬರ್ತಕ್ಕಂಥದ್ದು ಮಹಾದೇವ ದೇವಾಲಯ. ಸರ, ಮಹಾದೇವ ಅಂದ್ರೆ ಶಿವ ಅಂತ. ಮಹಾದೇವ ಅಂದ್ರೆ ಆ ದೇವಾಲಯ ಶಿವನಿಗೆ ಅರ್ಪಿತವಾಗಿದೆ ಅಂತ ಹೇಳಿ. ಸರ, ಈ ಒಂದು ದೇವಾಲಯದೊಳಗೆ ಒಟ್ಟು 85 ಮಂದಿರಗಳಿದ್ದಾವ, 85 ಮಂದಿರಗಳಿದ್ದಾವ. ಮತ್ತೆ ಈಗ ಪ್ರೆಸೆಂಟ್ ಎಷ್ಟಿದ್ದಾವಪ್ಪ ಅಂದ್ರೆ 22 ಮಂದಿರಗಳಷ್ಟೇ ಉಳ್ಕೊಂಡಾವ. ಸೊ ಕಾರಣಗಳು ಸಾಕಷ್ಟು ಇದ್ದಾವ, ಅದನ್ನ ಅಪ್ಡೇಟೆಡ್ ವರ್ಷನ್ ಒಳಗ ನೋಡುವ. ನೆಕ್ಸ್ಟ್, ದಿಲ್ವಾರ ದೇವಾಲಯ ಅಂತ ಹೇಳಿ ಕಂಡು ಬರ್ತದ. ಸರ, ಈ ದಿಲ್ವಾರ ದೇವಾಲಯ ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರ್ತದ. ದಿಲ್ವಾರ ದೇವಾಲಯ ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರ್ತದ. ಸೊ ಇಲ್ಲಿ ನೋಡಿ, ಅಬು ಪರ್ವತ ಅಂತ ಹೇಳಿ ಕಂಡು ಬರ್ತದ, ರಾಜಸ್ಥಾನದಲ್ಲಿ ಅಬು ಪರ್ವತ. ಸೊ ಈ ಅಬು ಪರ್ವತದ ಮೇಲೆ ಯಾವ ದೇವಾಲಯ ಕಂಡು ಬರ್ತದೆ? ದಿಲ್ವಾರ ದೇವಾಲಯ ಕಂಡು ಬರ್ತದ. ಸೊ ಇದು ಒಂದು ಅಮೃತ ಶಿಲಾ ಮಂದಿರ. ಸೊ ಈ ದಿಲ್ವಾರ ದೇವಾಲಯ ಎನ್ನುವಂಥದ್ದು ಯಾವ ರೀತಿಯ ಶಿಲಾ ಮಂದಿರ ಇದೆ? ಅಮೃತ ಶಿಲಾ ಮಂದಿರ, ಅಮೃತ ಶಿಲೆಯಿಂದ ಇದನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆಯ್ತಾ? ಸೊ ಇಲ್ಲಿ ನೀವೇನ್ ನೋಡ್ತಾ ಇದ್ರಿ, ದಿಲ್ವಾರ ದೇವಾಲಯ ಇಲ್ಲಿ ಯಾವ ರೀತಿ ಸೂಕ್ಷ್ಮ ಕೆತ್ತನೆಗಳು ಬಹಳ ಅದ್ಭುತವಾಗಿ ಕೆತ್ತನೆ ಮಾಡ್ಯಾರ ಅಂತ ಹೇಳಿ ನೀವು ಗಮನಿಸ್ಬೋದು. ಈ ದಿಲ್ವಾರ ದೇವಾಲಯ ಇದಕ್ಕ ಫೇಮಸ್, ಬಹಳ ಸೂಕ್ಷ್ಮವಾದ ಕೆತ್ತನೆಗಳಿಗೆ ಈ ಒಂದು ದೇವಾಲಯ ಫೇಮಸ್ ಐತೆ. ಸೊ ದಟ್ಸ್ ವೈ ಪ್ರಶ್ನೆಗಳು ಕೇಳ್ತಾನ. ದಿಲ್ವಾರ ದೇವಾಲಯ ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರ್ತದೆ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್, ಕೋಣಾರ್ಕ್. ಕೋಣಾರ್ಕ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಕೂಡ ಪ್ರಶ್ನೆಯನ್ನು ಮಾಡ್ತಾನ. ಸರ, ಕೋಣಾರ್ಕ್ ದೇವಾಲಯ ಕಂಡು ಬರ್ತಕ್ಕಂಥದ್ದು ಒಡಿಸ್ಸಾ ರಾಜ್ಯದೊಳಗ. ನೀವೇನು ಇಲ್ಲಿ ನೋಡ್ತೀರಿ, ಕೋಣಾರ್ಕ್ ದೇವಾಲಯ ಇದ ಆಯ್ತು ನೋಡ್ರಿ. ಇದೊಂದು ಸನ್ ಟೆಂಪಲ್, ಇದು ಕೂಡ ಸೂರ್ಯ ದೇವಾಲಯ. ಅರ್ಥ ಆಗ್ತಿದ್ಯಾ? ಇದು ಕೂಡ ಸೂರ್ಯ ದೇವಸ್ಥಾನ. ಸೊ ಅಲ್ಲಿ ವಿಚಿತ್ರ ಏನಪ್ಪಾ ಅಂದ್ರ, ಸೂರ್ಯ ದೇವನನ್ನ ರಥದಂತೆ ಇರುವ ಒಂದು ಭಾರತದ ಭವ್ಯ ಮತ್ತು ಬೃಹತ್ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಸೂರ್ಯ ದೇವನ ರಥದಂತೆ ಇರತಕ್ಕಂತಹ
ಭಾರತದಲ್ಲಿ ಇರ್ತಕ್ಕಂಥ ಇತರ ದೇವಾಲಯಗಳು ಮತ್ತು ಬೃಹತ್ ದೇವಾಲಯಗಳಲ್ಲಿ ದೊಡ್ಡ ದೇವಾಲಯಗಳಲ್ಲಿ ಇದು ಕೂಡ ಒಂದು ಸರ. ಈ ಒಂದು ಕೊಣಾರ್ಕ್ ಸೂರ್ಯ ದೇವಾಲಯದಲ್ಲಿ ಆ ಒಂದು ರಥ ಕಂಡು ಬರ್ತದ, ಆ ರಥದ ಮೇಲೆ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ಯಾರ. ಅಂದ್ರೆ ಆ ರಥ ಅಂದ್ರೆ ಅದನ್ನು ಕೂಡ ಶಿಲೆಯಿಂದ ಕೆತ್ತಿರ್ತಕ್ಕಂಥದ್ದು. ಸರ, ಈ ಆ ರಥದಲ್ಲಿ ಎಷ್ಟು ಗಾಲಿಗಳಿದ್ದಾವ ಅಂದ್ರೆ ಚಕ್ರಗಳಿದ್ದಾವ ನೋಡ್ರಿ, ಇಲ್ಲಿ ನೋಡ್ತೀರಲ್ಲ ನೀವು, ಚಕ್ರಗಳು ಈ ರೀತಿಯ ಗಾಲಿಗಳು ಈ ರೀತಿಯ ಚಕ್ರಗಳು ನಿಮಗೆ ಎಷ್ಟು ನೋಡ್ಲಿಕ್ಕೆ ಸಿಗ್ತಾವ್ರಿ ಸರ? 24 ಗಾಲಿಗಳನ್ನ ನೀವು ನೋಡಬಹುದು. ಓಕೆನಾ, ಒಟ್ಟು 24 ಗಾಲಿಗಳನ್ನ ನೋಡಬಹುದು. ಪ್ರಶ್ನೆಯನ್ನು ಕೇಳುವ ಸಾಧ್ಯತೆಗಳು ಇರ್ತಾವ, ಕೀ ಪಾಯಿಂಟ್ ಮಾಡಿ, ನೋಟ್ ಮಾಡಿ. ನೆಕ್ಸ್ಟ್ ಭುವನೇಶ್ವರ ಅಂತೇಳಿ ಕಂಡು ಬರ್ತದ. ಭುವನೇಶ್ವರ ಆಲ್ಸೋ ಇನ್ ಒಡಿಶಾ, ಒಡಿಶಾ ರಾಜ್ಯದೊಳಗ ಇದು ಕಂಡು ಬರ್ತದ್ರಿ. ಸೊ ಇಲ್ಲಿ ಇರ್ತಕ್ಕಂಥ ದೇವಾಲಯ ಯಾವ್ದ್ರಿ ಸರ? ಲಿಂಗರಾಜ ದೇವಾಲಯ. ಇದೆಲ್ಲವೂ ಕೂಡ ರಜಪೂತರ ಆಳ್ವಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಾಲಯಗಳು. ಮೈಂಡ್ ಇಟ್, ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಈ ಕೆಳಗಿನ ಯಾವ ದೇವಾಲಯಗಳು ರಜಪೂತರ ಕಾಲಾವಧಿಗೆ ಸಂಬಂಧಿಸಿವೆ? ಈ ಕೆಳಗಿನ ಯಾವ ದೇವಾಲಯಗಳು ರಜಪೂತರ ಕಾಲಾವಧಿಗೆ ಸಂಬಂಧಿಸಿಲ್ಲ? ವಾಟ್ ಎವರ್, ಹೆಂಗ ಬೇಕಾದ್ರೂ ಪ್ರಶ್ನೆಯನ್ನ ಕೇಳಬಹುದು. ಕ್ಲಿಯರ್? ಸೊ ಈ ಲಿಂಗರಾಜ ದೇವಾಲಯ ಆರ್ ಸೊ ರಿಲೇಟೆಡ್ ಟು ಏನಪ್ಪ, ರಜಪೂತ ಡೈನೆಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು. ಸೊ ಇದು ಸುಮಾರು 1000 ವರ್ಷಗಳಷ್ಟು ಹಳೆಯ ದೇವಾಲಯ ಆಯ್ತಿದ್ದು, ಅರ್ಥ ಆಗ್ತೀಯಾ ಸರ? ಇದರ ಒಂದು ಶಿಖರ ಅಂದ್ರೆ ಒಂದು ಲಿಂಗರಾಜ ದೇವಾಲಯದ ಶಿಖರ ಏನು ನೋಡ್ತೀರಿ ನೀವು? ಒಂದು ಸೆಕೆಂಡ್ ತೋರಿಸ್ತೀನಿ ನಾನು ನಿಮ್ಗ. ಸೊ ಈ ಒಂದು ಲಿಂಗರಾಜ ದೇವಾಲಯದಲ್ಲಿ ಇರ್ತಕ್ಕಂಥ ಶಿಖರ ಏನೈತ್ರಿ ಸರ? ಈ ಶಿಖರ 180 ಅಡಿ ಎತ್ತರ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಎಷ್ಟು ಅಡಿ ಎತ್ತರ? 180 ಮೀಟರ್, 180 ಅಡಿ ಎತ್ತರ ಐತಿ. ಸೊ ಇನ್ನು ಅಪ್ಡೇಟೆಡ್ ವರ್ಷನ್ ಮುಂದೆ ತಗೊಳ್ಕೊಳ್ಳೋದಾಯ್ತಪ್ಪ ಅಂದ್ರೆ ನಾವು ಗ್ವಾಲಿಯರ್ ಕೋಟೆ ಬರ್ತದ ನೋಡ್ರಿ, ಇಲ್ಲಿ ನೋಡ್ತೀರಲ್ಲ ನೀವು, ಇದಾ ಗ್ವಾಲಿಯರ್ ಕೋಟೆ ಐತಿ ಸರ್. ಈ ಗ್ವಾಲಿಯರ್ ಕೋಟೆ ಎನ್ನುವಂಥದ್ದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತದ ನೋಡ್ರಿ. ಗ್ವಾಲಿಯರ್ ಕೋಟೆ ಎಲ್ಲಿ ಕಂಡು ಬರ್ತದ ಸಾಹೇಬ್ರ? ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತದ. ಸೊ ಇದನ್ನ, ಈ ಒಂದು ಗ್ವಾಲಿಯರ್ ಕೋಟೆಯನ್ನ ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಅಂತ ಹೇಳಿ ಕರೀತಾರ. ಪ್ರಶ್ನೆ ಆಗುವ ಸಾಧ್ಯತೆ ಇರ್ತವ, ನೆನಪಿಟ್ಕೊಳ್ಳಿ. ಕ್ಲಿಯರ್? ಗ್ವಾಲಿಯರ್ ಕೋಟೆಯನ್ನ, ಯಾವ ಕೋಟೆಯನ್ನ ಭಾರತದ ಕೋಟೆಗಳ ಕೊರಳ ಹಾರದ ಮುತ್ತು ಅಂತ ಹೇಳಿ ಕರೀತಾರಿ ಸರ್ ಅಂತ ಹೇಳಿ ಕೇಳ್ತಾನ. ಗ್ವಾಲಿಯರ್ ಕೋಟೆಯನ್ನ ಹಿಂಗ ಕರೀತಾರಿ ಸಾಹೇಬ್ರ. ಓಕೆ, ಸೊ ಮತ್ತ ಈ ಒಂದು ಗ್ವಾಲಿಯರ್ ಕೋಟೆಯಲ್ಲಿ ರಾಜ ಮಾನ್ಸಿಂಗ್ ಯಾರಿದ್ದಾರ? ರಾಜ ಮಾನ್ಸಿಂಗ್ ತನ್ನ ನೆಚ್ಚಿನ ರಾಣಿ ಒಬ್ಳು ಇರ್ತಾಳ, ಯಾರ ಹಾಕಿ? ಮೃಗನ ಅಂತ ಹೇಳಿ, ಮೃಗನಯನ ಅಂತ ಅವಳು. ಸೊ ಇವಳಿಗೋಸ್ಕರ ಕಟ್ಟಿಸಿದಂತ 2 ಅಂತಸ್ತಿನ ಅರಮನೆ ಐತಿದ. 2 ಅಂತಸ್ತಿನ ಅರಮನೆ ಐತಿ ಅಂದ್ರ ಈ ಗ್ವಾಲಿಯರ್ ಕೋಟೆಯನ್ನ ನಿರ್ಮಾಣ ಮಾಡಿದಂತ ಅರಸ ಯಾರು? ರಾಜ ಮಾನ್ಸಿಂಗ್. ರಾಜ ಮಾನ್ಸಿಂಗ್ ಈ ಒಂದು ಕೋಟೆಯನ್ನ ನಿರ್ಮಾಣ ಮಾಡ್ತಾನ. ಮತ್ತ ಹೊರಭಾಗದ ಬಂಡೆಗೋಡೆಗಳಲ್ಲಿ ಕೊರೆಯಲಾದಂತ ಹಲವಾರು ಮೂರ್ತಿಗಳಲ್ಲಿ ಜೈನ ಮತದ ಪ್ರಥಮ ತೀರ್ಥಂಕರ ಋಷಭನಾಥನ ಮೂರ್ತಿಯನ್ನು ಕೂಡ ಕೆತ್ತಲಾಗಿದೆ, ಎತ್ತರವಾಗಿ ಕಂಡು ಬರ್ತದ್ರಿ. ಋಷಭನಾಥ ಅಥವಾ ಆದಿನಾಥ, ಅರ್ಥ ಆಗ್ತಿದ್ಯಾ? ಅಂದ್ರ ಗ್ವಾಲಿಯರ್ ದೇವಾಲಯದೊಳಗ ಎಷ್ಟನೇ ಜೈನ ತೀರ್ಥಂಕರನ ಮೂರ್ತಿಯನ್ನು ಕೆತ್ತಲಾಗಿದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಬಹುದು. ಗ್ವಾಲಿಯರ್ ಕೋಟೆಯೊಳಗ ಅಥವಾ ಈ ಕೆಳಗಿನ ಯಾವ ಒಂದು ದೇವಸ್ಥಾನ ಅಥವಾ ಕೋಟೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಜೈನ ತೀರ್ಥಂಕರ ಪ್ರಥಮ ಜೈನ ತೀರ್ಥಂಕರ ಋಷಭನಾಥನ ಒಂದು ಮೂರ್ತಿಯನ್ನ ಕೆತ್ತಲಾಗಿದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಬಹುದು, ನೆನಪನ್ನ ಇಟ್ಕೋಬೇಕು. ಕ್ಲಿಯರ್? ಸೊ ನೆಕ್ಸ್ಟ್ ಜೈಪುರಕ್ಕೆ ಹೋಗುವ ಸರ. ಜೈಪುರ ಎಲ್ಲಿ ಕಂಡು ಬರ್ತದ? ರಾಜಸ್ಥಾನದಲ್ಲಿ ಕಂಡು ಬರ್ತದ. ಜೈಪುರವನ್ನ ನಾವು ಗುಲಾಬಿ ನಗರ ಅಂತ ಹೇಳಿ ಕರಿತೀವಿ, ಪ್ರಶ್ನೆ ಆಗ್ತದ. ಜೈಪುರವನ್ನ ಗುಲಾಬಿ ನಗರ ಅಂತ ಹೇಳಿ ಕರಿತೀವಿ ಸರ್. ಎದಕ್ಕೆ ಇದನ್ನ ಗುಲಾಬಿ ನಗರ ಅಂತ ಹೇಳಿ ಕರಿತಾ ಹೋಗ್ತೀವಿ? ಇಲ್ಲಿನ ಕಟ್ಟಡಗಳು ಗುಲಾಬಿ ಬಣ್ಣವನ್ನು ಹೊಂದ್ಯಾವ, ಸೊದರ್ಸುವ ಇದನ್ನ ಗುಲಾಬಿ ನಗರ ಅಂತ ಹೇಳಿ ಕರಿತೀವಿ. ವೆರಿ ಸಿಂಪಲ್. ಓಕೆ, ಸೊ ಮತ್ತ ಈ ಜೈಪುರ ಅನ್ನೋದೇನೈತಿ, ಪ್ರಪಂಚದ ಬೇರೆ ಬೇರೆ ಸುಂದರ ನಗರಗಳು ಅಂತ ಹೇಳಿ ತೆಗೆದುಕೊಂಡಾಗ ಆ ಸುಂದರ ನಗರಗಳಲ್ಲಿ ಜೈಪುರ ಕೂಡ ಒಂದು, ಅರ್ಥ ಆಗ್ತಿದ್ಯಾ? ಮತ್ತ ಇಲ್ಲಿ 5 ಅಂತಸ್ತುಗಳನ್ನುಳ್ಳಂತ ಒಂದು ಹವಾಮಹಲ್ ಕಂಡು ಬರ್ತದ. ಪ್ರಶ್ನೆ ಕೇಳ್ತಾನ, ಹವಾಮಹಲ್ ಯಾವ ರಾಜ್ಯದಲ್ಲಿ ಅಥವಾ ಯಾವ ಸ್ಥಳದಲ್ಲಿ ಕಂಡು ಬರ್ತದ? ರಾಜಸ್ಥಾನ ರಾಜ್ಯದ ಜೈಪುರದಲ್ಲಿ ಕಂಡು ಬರ್ತದ. ಕ್ಲಿಯರ್? ಸೊ ನೀವ್ ಇಲ್ಲಿ ಏನು ನೋಡ್ತಾ ಇದ್ದೀರಿ, ಇದಾ ಹವಾಮಹಲ್ ಐತಿ ನೋಡ್ರಿ, ಬಹಳ ಚಂದ ಅರ್ಥ ಆಗ್ಲಿಕ್ಕತ್ತದಲ್ಲ, ಗುಡ್. ಸೊ ನೆಕ್ಸ್ಟ್ ಉದಯ್ಪುರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸರ್. ನೋಡ್ರಿ, ಉದಯ್ಪುರ ಎನ್ನುವಂಥದ್ದು ಇದು ಕೂಡ ರಾಜಸ್ಥಾನ ರಾಜ್ಯದಲ್ಲೇನ ಕಂಡು ಬರ್ತದ. ಸೊ ಇದನ್ನ ಭಾರತದ ರಮಣೀಯ ನಗರ ಅಂತ ಹೇಳಿ ಕರಿತೇವೆ, ಅಂದ್ರೆ ಭಾರತದಲ್ಲಿ ಕಂಡು ಬರ್ತಕ್ಕಂಥ ರಮಣೀಯ ನಗರ ಉದಯಪುರ ಅಂತ ಹೇಳಿ ಕರಿತಾ ಹೋಗ್ತಾರ, ಅರ್ಥ ಆಗ್ತಿದ್ಯಾ? ಸೊ ಇದನ್ನ ಈ ಒಂದು ಅರಮನೆ ರಾಜಸ್ಥಾನದಲ್ಲೇನೆ ದೊಡ್ಡದು. ಯಾವುದು? ರಮಣೀಯ ನಗರವಾದ ಉದಯ್ಪುರದಲ್ಲಿನ ಅರಮನೆ. ಸೊ ಈ ಒಂದು ಉದಯ್ಪುರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಅರಮನೆ ಏನಿದೆ, ಇದು ರಾಜಸ್ಥಾನದಲ್ಲೇ ಕಂಡು ಬರ್ತಕ್ಕಂಥ ಅತ್ಯಂತ ದೊಡ್ಡ ಅರಮನೆಯಾಗಿ ಗುರುತಿಸ್ಕೋತದ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಉದಯ್ಪುರ ಅರಮನೆ. ಸೊ ಈ ಉದಯ್ಪುರ ಅರಮನೆ ಎನ್ನುವಂಥದ್ದು ರಾಜಸ್ಥಾನದಲ್ಲೇ ಇರ್ತಕ್ಕಂಥ ಇತರ ನಗರಗಳಿಗೆ ಸಾರಿ ಅರಮನೆಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಅತ್ಯಂತ ದೊಡ್ಡ ಅರಮನೆ ಆಗ್ತದೆ ಇದು. ಕ್ಲಿಯರ್? ಗುಡ್. ಮತ್ತೆ ಮುಂದೆ ಹೋಗೋಣ. ಸೊ ಇಲ್ಲಿ ಚಿಕಣಿ ಚಿತ್ರಗಳು ಅಂತ ಹೇಳಿ ಬರ್ತಾವ, ಇವುಗಳ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆ ಆಗೋರಿ.
ಸೊ ಈ ರಜಪೂತರ ಏನ್ ಮಾಡಿದ್ರಪ್ಪ ಅಂದ್ರ ಭಿತ್ತಿ ಮತ್ತ ಚಿಕನಿ ವರ್ಣಚಿತ್ರಗಳನ್ನ ಪ್ರೋತ್ಸಾಹಿದ್ರು. ಪ್ರಶ್ನೆಯನ್ನ ಕೇಳ್ತಾನ, ರಜಪೂತರ ಕಾಲಾವಧಿಯಲ್ಲಿ ಕೆಳಗಿನ ಯಾವ ರೀತಿಯ ವರ್ಣಚಿತ್ರಗಳಿಗೆ ಅವರು ಪ್ರೋತ್ಸಾಹವನ್ನ ಕೊಟ್ಟಿದ್ದರೋ, ಸರ ಭಿತ್ತಿ ಮತ್ತ ಚಿಕನಿ ಎನ್ನುವಂತ ವರ್ಣಚಿತ್ರಗಳಿಗೆ ಅವರು ಸಾಕಷ್ಟು ಪ್ರೋತ್ಸಾಹವನ್ನ ಕೊಡ್ತಾರ. ಸರ ಚಿಕನಿ ಚಿತ್ರ ಅಂದ್ರೆ ಏನಪ್ಪಾ ಅಂದ್ರೆ ನಾಜೂಕಾಗಿ ಚಿತ್ರಿಸಿದ ಕಿರುಚಿತ್ರ ಅಂತ. ಚಿಕನಿ ಚಿತ್ರದ ಅರ್ಥ ಏನ, ನಾಜೂಕಾಗಿ ಚಿತ್ರಿಸಿರ್ತಕ್ಕಂಥ ಕಿರುಚಿತ್ರಗಳು ಎನ್ನುವಂತ ಅರ್ಥವನ್ನ ಕೊಡ್ತಾವೆ. ಸರ ಇವನ್ನ ದೇವಾಲಯದ ಮೇಲೆ, ಅರಮನೆ ಮೇಲೆ, ಮತ್ತೆ ಗೋಡೆಗಳ ಮೇಲೆ, ಹಾಗೆ ಪುಸ್ತಕಗಳ ಮೇಲೆ ಅಲಂಕಾರಿಕವಾಗಿ ಕಾಣ್ಲಿ ಅಂದ್ರೆ ಬಹಳ ಅಟ್ರಾಕ್ಟಿವ್ ಆಗಿ ಕಾಣ್ಲಿ ಎನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಈ ರೀತಿಯ ಚಿಕನಿ ಚಿತ್ರಗಳಿಗೆ ಅವರು ಹೆಚ್ಚಿನ ಪ್ರೋತ್ಸಾಹವನ್ನ ರಜಪೂತರ ಅರಸರುಗಳು ಕೊಡ್ತಾ ಇದ್ದಿದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಇವಾಗ ಏನ್ ನೀವು ನೋಡ್ತಾ ಇದ್ದೀರಿ, ಇವೆಲ್ಲವೂ ಕೂಡ ಚಿಕನಿ ಚಿತ್ರಗಳು ಅಂತ ಹೇಳಿ ಕರಿತಾ ಹೋಗ್ತಾವ. ಇವೆಲ್ಲವೂ ಕೂಡ ಚಿಕನಿ ಚಿತ್ರಗಳು ಇದ್ದಾವ, ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗೋಣ, ಇವೆಲ್ಲವೂ ಕೂಡ ಟಿ ಇಟಿಗೆ ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳಾಗ್ತಾವ. ನೆಕ್ಸ್ಟ್ ಸಾಹಿತ್ಯ, ರಜಪೂತರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯ ಬಹಳ ಏನಾಗಿ ಬೆಳೀತದ, ಸ್ಟ್ರಾಂಗ್ ಆಗಿ ಬೆಳೀತದ್ರಿ. ಓಕೆ, ಸಂಸ್ಕೃತ ಸಾಹಿತ್ಯಕ್ಕೆ ಇವರು ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾರ. ನೆಕ್ಸ್ಟ್ ಗುಜರಾತಿ ಹಿಂದಿ ರಾಜಸ್ಥಾನಿ ಭಾಷೆಗಳು ಕೂಡ ಈ ಒಂದು ಕಾಲಾವಧಿಯೊಳಗ ಅಭಿವೃದ್ಧಿಯನ್ನು ಹೊಂದುತ್ತಾವ. ಕೇಳಬಹುದು, ರಜಪೂತರ ಆಳ್ವಿಕೆಯಲ್ಲಿ ಕೆಳಗಿನ ಯಾವ ಭಾಷೆಗಳು ಅಭಿವೃದ್ಧಿ ಹೊಂದಿದವು ಅಂತ ಹೇಳಿ. ರಜಪೂತರ ಕಾಲಾವಧಿಯಲ್ಲಿ ಕೆಳಗಿನ ಯಾವ ಭಾಷೆಗಳು ಅತಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿದವು? ಸರಿ, ಸಂಸ್ಕೃತ ಸಾಹಿತ್ಯಕ್ಕೂ ಕೂಡ ಇವರು ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾರ. ಜೊತೆಗೆ ಗುಜರಾತಿ ಹಿಂದಿ ರಾಜಸ್ಥಾನಿ ಭಾಷೆಗಳಿಗೂ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತಾವ. ಸರ್, ಇಲ್ಲಿ ಗಮನಿಸ್ತಾ ಹೋಗಿ, ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಸೋ ಎನ್ನುವಂತ ಒಂದು ಪ್ರಸಿದ್ಧ ಹಿಂದಿ ಕೃತಿಯನ್ನ ಬರಿತಾನ. ಯಾವ ಭಾಷೆಯಲ್ಲಿ ಇದನ್ನ ಬರಿತಾನ? ಪೃಥ್ವಿರಾಜ ರಾಸೋ ಅನ್ನುವಂತ ಕೃತಿಯನ್ನ ಹಿಂದಿ ಭಾಷೆಯಲ್ಲಿ ಬರಿತಾನ ಚಾಂದ್ ಬರ್ದಾಯಿ. ಸೊ ಮತ್ತೆ ಇಲ್ಲಿ ರಜಪೂತ ದೊರೆಗಳಲ್ಲಿ ಅನೇಕ ಮಂದಿ ಅಂದ್ರೆ ಸಾಕಷ್ಟು ಮಂದಿ ತಾವೇ ಸ್ವತಃ ವಿದ್ವಾಂಸರು ಕೂಡ ಆಗಿದ್ದದ್ದನ್ನ ನಾವು ಗಮನಿಸ್ತಾ ಹೋಗ್ತೀವ್ರಿ. ಮತ್ತ ಸಾಕಷ್ಟು ಮಂದಿ ಕವಿಗಳಿಗೆ ಇವರು ಆಶ್ರಯವನ್ನು ಕೂಡ ನೀಡಿರ್ತಾರ ರಜಪೂತರ ಅರಸರು. ಅದರಲ್ಲಿ ನೋಡಿ, ಗೀತಾ ಗೋವಿಂದ, ಸರ ಗೀತಾ ಗೋವಿಂದ ಬರೆದಿದ್ದು ಯಾರು? ಜಯದೇವ. ಜಯದೇವನ ಗೀತಾ ಗೋವಿಂದ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಅದನ್ನ ಬಿಟ್ಟರೆ ನೆಕ್ಸ್ಟ್ ಬರ್ರಿ ಅಪ್ಡೇಟೆಡ್ ವರ್ಡ್ಸ್ ಅನ್ನ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಜಯದೇವನ ಗೀತಾ ಗೋವಿಂದ ಅಂತ ಹೇಳಿ ಕರಿತೀವ್ರಿ. ನೆಕ್ಸ್ಟ್ ಈ ಜಯದೇವ ಕವಿ ಸೇನರ ಆಸ್ಥಾನದಲ್ಲಿರ್ತಾನ, ಅಂದ್ರ ರಜಪೂತರ ಆಸ್ಥಾನದಲ್ಲಿರ್ತಾನ. ಜೊತೆಗೆ ನಳಂದ, ಕಾಶಿ, ವಿಕ್ರಮಶಿಲಾ, ಉಜ್ಜಯಿನಿ, ಸೊ ಮುಂತಾದ ಪ್ರಾಚೀನ ವಿದ್ಯಾ ಕೇಂದ್ರಗಳಿಗೆ ರಜಪೂತರು ಬೆಂಬಲವನ್ನ ನೀಡ್ತಾರ. ಓಕೆ, ಸೊ ಇವುಗಳನ್ನ ಪ್ರಮುಖವಾದ ವಿದ್ಯಾ ಕೇಂದ್ರಗಳನ್ನಾಗಿ ಅವರು ರೂಪಿಸ್ತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರ. ಕ್ಲಿಯರ್? ಸೊ ಇಷ್ಟು ವಿಚಾರಗಳನ್ನ ನೆನಪಿಟ್ಕೊಂಡ ಮೇಲೆ ರಜಪೂತರ ಬಗ್ಗೆ, ಸೊ ಇಲ್ಲಿ ನೋಡಿ, ಇಲ್ಲೇನು ನೀವು ಮ್ಯಾಪ್ದೊಳಗ ನೋಡ್ತಾ ಇದ್ದೀರಿ ಎಲ್ಲವೂ ಕೂಡ ನಮ್ಮ ಭಾರತ, ಅಖಂಡ ಭಾರತ. ಸೊ ಆಗ ಪೂರ್ವ ಪಾಕಿಸ್ತಾನನು ಇಲ್ಲ, ಈ ಕಡೆ ಪಾಕಿಸ್ತಾನನು ಇಲ್ಲ, ಆಯ್ತಾ? ಸೊ ಎಲ್ಲವೂ ಕೂಡ ಅಖಂಡ ಭಾರತ ಆಯ್ತು ಇದೆ ಮ್ಯಾಪ್. ಈ ಮ್ಯಾಪ್ ಅನ್ನು ಒಂದ್ ಬಾರಿ ನೀವು ಫಾಸ್ ಮಾಡ್ಕೊಂಡು ಒಂದು ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೋಬೇಕು, ಇಲ್ಲಪ್ಪ ಅಂದ್ರೆ 6ನೇ ತರಗತಿ ಪಠ್ಯ ಪುಸ್ತಕದೊಳಗ ಸಿಗ್ತದ, ಹಂಗ ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಕ್ಲಿಯರಾ? ಎಸ್, ನೋಡ್ಕೊಂಡಲ್ವಾ ಯಾವ್ಯಾವ ಮನೆತನ ಎಲ್ಲೆಲ್ಲಿ ಬರ್ತಾವಂತ. ವೆರಿ ಗುಡ್. ಸೊ ಮತ್ತೆ ಮುಂದೆ ನೋಡ್ತಾ ಹೋಗುವ. ಸೊ ಅದರಲ್ಲಿ ವಿದ್ಯಾ ಕೇಂದ್ರಗಳನ್ನ ಗುರುತಿಸಿ ಅಂತ ಹೇಳಿ ಕೊಟ್ಟ ನಮ್ಮ ಮ್ಯಾಪ್ ಒಳಗ. ಸೊ ನೆಕ್ಸ್ಟ್ ರಜಪೂತ ಮನೆತನಗಳ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳುವ ಇದ ಸಾಕಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂತ ವಿಭಾಗ ಯಾವ್ದೈತ್ರಿ ಸರ್ ಅಂದ್ರ ಈ ಒಂದು ರಜಪೂತ ಮನೆತನಗಳ ಬಗ್ಗೆ. ಸೊ ಇಲ್ಲಿ ಭಾರತದ ಇತಿಹಾಸದಲ್ಲೇ ಅನೇಕ ರಜಪೂತ ಮನೆತನಗಳು ಆಳ್ವಿಕೆಯನ್ನ ಮಾಡ್ಯವ ಮತ್ತು ಸಾಕಷ್ಟು ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ಯವ. ಅವುಗಳಲ್ಲಿ ಪ್ರಮುಖವಾದಂತವರು ಗುರ್ಜರ ಪ್ರತಿಹಾರರು ಇರ್ಬೋದು, ಪಾಲರು, ಚೌಹಾಣರು, ಗುಹಿಲರು, ಇವರಲ್ಲಿ ಪ್ರಮುಖವಾದಂತಹ ರಾಜಮನೆತನಗಳು, ರಜಪೂತರಲ್ಲೇನೆ ಪ್ರಮುಖವಾದ ರಾಜಮನೆತನಗಳು. ಪ್ರಶ್ನೆಯನ್ನ ಕೇಳಬಹುದು, ಈ ಕೆಳಗಿನ ಯಾವ ಮನೆತನಗಳು ರಜಪೂತ ಮನೆತನಗಳು ಅಂತ ಹೇಳಿ ಗುರುತಿಸ್ಕೋತಾವ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಬಹುದು. ಮೊದಲನೇದಾಗಿ ಗುರ್ಜರ ಪ್ರತಿಹಾರರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸರ, ಈ ಗುರ್ಜರ ಪ್ರತಿಹಾರ ಮನೆತನಗಳು ಏನಿದ್ದಾರ, ಮಧ್ಯಪ್ರದೇಶದ ಅವಂತಿಯಿಂದ, ಅಂದ್ರೆ ಅವಂತಿ ಮೀನ್ಸ್ ಉಜ್ಜಯಿನಿ, ಮಧ್ಯಪ್ರದೇಶದ ಉಜ್ಜಯಿನಿಯಿಂದ ಆಳ್ವಿಕೆಯನ್ನ ಆರಂಭ ಮಾಡಿದಂಥವ್ರು, ಅಂದ್ರೆ ಆಳ್ವಿಕೆಯನ್ನ ನಡೆಸಿದಂಥವ್ರು. ಸರ, ಈ ಒಂದು ಮನೆತನದ ಪ್ರಸಿದ್ಧ ರಾಜ ಗುರ್ಜರ ಪ್ರತಿಹಾರ ರಾಜವಂಶದ ಈ ವಂಶದ ಪ್ರಸಿದ್ಧ ಅರಸ ಯಾರಿದ್ದಾನ ಅಂತ ಹೇಳಿ ಕೇಳಿದ್ರ, ನಾಗಭಟ ಅಂತ ಹೇಳಿ ಕರಿತಾ ಹೋಗ್ತಾನ. ಸೊ ಅರಬ್ಬರ ದಂಡಯಾತ್ರೆಯಿಂದ ಭಾರತವನ್ನ ರಕ್ಷಿಸಿದಂತ ಕೀರ್ತಿ ಈತನಿಗೆ ಸಲ್ತದ. ಅಂದ್ರ ಈ ಒಂದು ನಾಗಭಟನ ಆಳ್ವಿಕೆಯ ಸಂದರ್ಭದಲ್ಲಿ ಅರಬ್ಬರು ಭಾರತದ ಮೇಲೆ ದಂಡಯಾತ್ರೆಯನ್ನ ಕೈಗೊಂಡಿರ್ತಾರ. ಓಕೆ, ಸೊ ಮತ್ತೆ ಇತ್ತ ಸಾಕಷ್ಟು ವಿಶಾಲವಾದ ಸಾಮ್ರಾಜ್ಯವನ್ನು ಕೂಡ ಸ್ಥಾಪನೆಯನ್ನ ಮಾಡಿರ್ತಾನೆ. ಮತ್ತೆ ಈ ಗುರ್ಜರ ಪ್ರತಿಹಾರದಲ್ಲೇ ಮತ್ತೊಬ್ಬ ಶ್ರೇಷ್ಠ ದೊರೆ ಬರ್ತಾನ, ಆತನ ಹೆಸರು ಭೋಜ ಅಂತ ಹೇಳಿ. ಭೋಜ ಯಾವ ಮನೆತನದವನು? ಗುರ್ಜರ ಪ್ರತಿಹಾರರವನಿದ್ದಾನ.
ಸೊ ಈತನು ಕೂಡ ಒಬ್ಬ ಶ್ರೇಷ್ಠ ದೊರೆಯಾಗಿರ್ತಾನೆ, ಜೊತೆಗೆ ಈತ ಒಬ್ಬ ಸಾಹಿತಿ ಆಗಿದ್ದ ಎನ್ನುವಂಥದ್ದು ವಿಶೇಷತೆ. ಸೊ ಆಗಿನ ಒಂದು ಕಾಲದ ಭಾರತದ ಪ್ರತಿಷ್ಠಿತ ನಗರ ಯಾವ್ದೈತಿ? ಕನೌಜ್. ಕನೌಜ್. ಸೊ ಕನೌಜನ್ನ ಈತ ವಶಪಡಿಸ್ಕೋತಾನ, ಕನೌಜನ್ನ ಈತ ವಶಪಡಿಸ್ಕೋತಾನ. ಪ್ರಶ್ನೆಯನ್ನ ಕೇಳಬಹುದು, ಕನೌಜನ್ನ ವಶಪಡಿಸ್ಕೊಂಡಂತಹ ಗುರ್ಜರ ಪ್ರತಿಹಾರರ ಪ್ರಸಿದ್ಧ ಅರಸ ಯಾರಿದ್ದಾನಪ್ಪ ಅಂದ್ರ ಭೋಜ. ಅರ್ಥ ಆಗ್ತಿದ್ಯಾ? ಸೊ ಮತ್ತ ಬಂಗಾಳದ ಪಾಲರನ್ನ ಇವನು ಸೋಲಿಸ್ತಾನ. ಬಂಗಾಳದಲ್ಲಿ, ಬಂಗಾಳ ಭಾಗದಲ್ಲಿ ಪಾಲರು ಅಂತ ಹೇಳಿ ಆಳ್ವಿಕೆಯನ್ನು ಮಾಡ್ತಿರ್ತಾರ. ಸೊ ಈ ಪಾಲರನ್ನ ಈತ ಸೋಲಿಸ್ತಾನ. ಮತ್ತ ಈತನ ಒಂದು ರಾಜ್ಯವನ್ನ ಅಂದ್ರೆ ಈತ ಆಳ್ವಿಕೆಯನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ, ಯಾರು ಭೋಜ ಆಳ್ವಿಕೆಯನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅರಬ್ ಪ್ರವಾಸಿ ಒಬ್ಬ ಅರಬ್ ಕ್ಯಾಂಡಿಡೇಟ್ ಈತನ ಆಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿರ್ತಾನ. ಸೊ ಆತನನ್ನ ಸುಲೇಮಾನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸುಲೇಮಾನ್ ಯಾರ ಆಸ್ಥಾನಕ್ಕೆ ಬಂದಿದ್ದ? ಗುರ್ಜರ ಪ್ರತಿಹಾರರ ಅರಸ ಭೋಜನ ಆಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿರ್ತಾನ. ಅರ್ಥ ಆಗ್ತಿದ್ಯಾ? ಸರ, ಈತ ಹೇಳ್ತಾ ಹೋಗ್ತಾನ, ಯಾರು ಸುಲೇಮಾನ್ ಹೇಳ್ತಾ ಹೋಗ್ತಾನ ಭೋಜನ ಬಗ್ಗೆ. ಈತ ಒಬ್ಬ ಘನವಂತ ದೊರೆ, ಮತ್ತ ಅರಬ್ಬರ ಶತ್ರು, ಅರಬ್ಬರ ಶತ್ರು ಇದ್ದನಂತ ಈತ, ಮತ್ತ ಒಳ್ಳೆಯ ಅಶ್ವದಳ ಉಳ್ಳವನು ಅಂತ ಹೇಳಿ ಈ ಭೋಜನ ಬಗ್ಗೆ ಈತ ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ. ನೋಡಿ, ಅರಬ್ ಕ್ಯಾಂಡಿಡೇಟ್ ಸುಲೈಮಾನ್ ಒಬ್ಬ ಅರಬ್ ಪ್ರವಾಸಿಗ. ಸೊ ಅರಬ್ ಪ್ರವಾಸಿಗ ಒಬ್ಬ ಪಾಲರ ಅರಸ, ಸಾರಿ, ಗುರ್ಜರ ಪ್ರತಿಹಾರರ ಅರಸ ಭೋಜನ ಬಗ್ಗೆ ಈತ ಈ ರೀತಿ ಆತ ವರ್ಣನೆಯನ್ನ ಮಾಡ್ತಾ ಹೋಗ್ತಾನೆ. ಕ್ಲಿಯರ್? ನೆಕ್ಸ್ಟ್ ಪಾಲರ ಬಗ್ಗೆ ನಾವು ಮಾಹಿತಿಯನ್ನ ನಾವು ನೋಡ್ತಾ ಹೋಗುವ. ಸೊ ಈ ಪಾಲರು ಸುಮಾರು ಒಂದು 400 ಶತಮಾನಗಳ ಕಾಲ, ಅಂದ್ರೆ 400 ವರ್ಷಗಳ ಕಾಲ ಇವರು ಆಳ್ವಿಕೆಯನ್ನ ಮಾಡಿದಂಥವ್ರು. ಸರ, ಈ ಒಂದು ಪಾಲರಲ್ಲೇನೆ ಪಾಲ ಮನೆತನ ಅಂತೇಳಿ ತೆಗೆದುಕೊಂಡಾಗ ಈ ಒಂದು ಮನೆತನದ ಶ್ರೇಷ್ಠ ದೊರೆ ಅಂತ ಹೇಳಿ ಕರೀತಕ್ಕಂಥದ್ದು ನಾವು ಧರ್ಮಪಾಲ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಧರ್ಮಪಾಲ. ಸೊ ಈತನ ಕಾಲಾವಧಿಯೊಳಗ ಪಾಲರಾಜ್ಯ ಅನ್ನುವಂಥದ್ದು ಉತ್ತರ ಭಾರತದ ಗಣ್ಯ ರಾಜ್ಯವಂಶಗಳಲ್ಲಿ ಬಹಳ ಅತ್ಯುನ್ನತವಾದ ಸ್ಥಾನವನ್ನು ಪಡೆದುಕೊಂಡಿರ್ತದ. ಅರ್ಥ ಆಗ್ತಿದ್ಯಾ? ಸೊ ಮತ್ತ ಆಗಿನ ಕಾಲದ ಪ್ರಸಿದ್ಧ ನಗರ ಕನೌಜ್, ಕನೌಜ್ ಏನೈತ್ರಿ, ಇದನ್ನ ಗೆದ್ದು ಈತನ ವಿಶೇಷ ಸಾಧನೆ ಆಗಿ ಮಾಡ್ಕೋತಾನ. ಅಂದ್ರೆ ಕನೌಜನ್ನ ಗೆದ್ದುಕೊಂಡದ್ದು ಈತನ ಪ್ರಮುಖ ಸಾಧನೆ ಆಗಿರ್ತದ. ಮತ್ತ ಕರ್ನಾಟಕ ಮೂಲದ ವಿಜಯಸೇನನೆಂಬ ದೊರೆ, ನೋಡಿ, ಕರ್ನಾಟಕ ಮೂಲದ ವಿಜಯಸೇನ ಎನ್ನುವಂತ ಒಬ್ಬ ದೊರೆ ಪಾಲರ ಆಡಳಿತವನ್ನ ಕೊನೆಗಾಣಿಸಿ ಸೇನ ವಂಶದ ಆಳ್ವಿಕೆಯನ್ನ ಆರಂಭ ಮಾಡ್ತಾನ. ನೋಡಿ, ಸೇನ ವಂಶದ ಆಳ್ವಿಕೆಯನ್ನ ಆರಂಭ ಮಾಡ್ತಾನ. ಅರ್ಥ ಆಗ್ತಿದ್ಯಾ? ಸರ, ಈ ಪಾಲರದ ಒಂದಷ್ಟು ವಿಶೇಷತೆ ಐತಿ ಗಮನಿಸ್ತಾ ಹೋಗಿ. ಇವರು ಬೌದ್ಧ ಮತದ ಅನುಯಾಯಿಗಳಾಗಿರ್ತಾರ, ಬೌದ್ಧ ಮತದ ಅನುಯಾಯಿಗಳಾಗಿರ್ತಾರ. ಹಾಗೇನೆ ಹಿಂದೂ ಧರ್ಮಕ್ಕೂ ಕೂಡ ಇವರು ಪ್ರೋತ್ಸಾಹವನ್ನ ಕೊಡ್ತಾರ, ಹಿಂದೂ ಧರ್ಮಕ್ಕೂ ಕೂಡ ಇವರು ಪ್ರೋತ್ಸಾಹವನ್ನ ಕೊಡ್ತಾ ಹೋಗ್ತಾರ. ಜೊತೆಗೆ ವಿದ್ಯಾ ಪ್ರಸಾರ ಅಂದ್ರ ಶಿಕ್ಷಣದ ಒಂದು ಕ್ಷೇತ್ರದೊಳಗ ಪ್ರೋತ್ಸಾಹವನ್ನ ಕೊಡೋದ್ರಲ್ಲಿ ಇವರು ಬಹಳಷ್ಟು ಆಸಕ್ತಿಯನ್ನ ಹೊಂದಿರ್ತಾರ. ಇಲ್ಲಿ ಪ್ರಮುಖವಾಗಿ ನೋಡಿ, ವಿದ್ಯಾ ಕೇಂದ್ರಗಳು ಯಾವ್ದಿತ್ರಿ ಸರ? ಪಾಲರ ಆಳ್ವಿಕೆಯ ಸಂದರ್ಭದಲ್ಲಿ ಪಾಲರ ಕಾಲದ ಪ್ರಮುಖ ವಿದ್ಯಾ ಕೇಂದ್ರಗಳು ಯಾವ್ದಿದ್ದಾವ ಅಂತ ಹೇಳಿ ಕೇಳಿದ್ರ, ನೋಡಿ, ಉದ್ದಂಡಪುರ, ವಿಕ್ರಮಶಿಲಾ ಇವರ ಕಾಲದ ಪ್ರಮುಖ ವಿದ್ಯಾ ಕೇಂದ್ರಗಳು. ಪ್ರಶ್ನೆಯನ್ನ ಕೇಳಬಹುದು, ರಜಪೂತರ ಆಳ್ವಿಕೆಯ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಪಾಲರ ಆಳ್ವಿಕೆಯ ಸಂದರ್ಭದ ಪ್ರಮುಖ ವಿದ್ಯಾ ಕೇಂದ್ರಗಳು ಉದ್ದಂಡಪುರ ಮತ್ತು ವಿಕ್ರಮಶಿಲಾ ಅನ್ನುವಂಥದ್ದಾಗಿತ್ತು ಅನ್ನೋದು ನೆನಪಿಟ್ಕೋಬೇಕ್ರಿ. ನೆಕ್ಸ್ಟ್ ಚೌಹಾಣರು ಬರ್ತಾರ. ಸರ, ಈ ಚೌಹಾಣರ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಗಳಾಗಿದ್ದಾವ, ನೆನ್ಪಿಟ್ಕೋಬೇಕು. ಸರಿ, ಚೌಹಾಣರು 3ನೇ ಪೃಥ್ವಿರಾಜ, ಈ ಒಂದು ಚೌಹಾಣ ಮನೆತನದ ಪ್ರಸಿದ್ಧ ಅರಸ. ಎಷ್ಟನೇ ಪೃಥ್ವಿರಾಜ ಇದ್ದಾನ? 3ನೇ ಪೃಥ್ವಿರಾಜ. ಮತ್ತ ದಿಲ್ಲಿ ಇವನ ರಾಜಧಾನಿ, ಅಂದ್ರೆ ನಾವೇನು ಪ್ರಸ್ತುತ ನವದೆಹಲಿ ಅಂತ ಹೇಳಿ ಕರಿತಾ ಹೋಗ್ತೀವಿ, ನವದೆಹಲಿ ಇದನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡಿದಂಥವನು. ಸೊ ಇಲ್ಲಿ ಒಂದು ಈತನ ಬಗ್ಗೆ ಒಂದು ಬಹಳ ಚಂದ ವಿಚಾರ ಉಂಟು, ತಿಳ್ಕೊತಾ ಹೋಗ್ರಿ. ಒಂದೇನಪ್ಪ ಅಂದ್ರ, ಈ ಪೃಥ್ವಿರಾಜ ಚೌಹಾಣ ಕನೌಜದ ರಾಜ, ಅಂದ್ರೆ ಕನೌಜ್ ಭಾಗದ ಅರಸನಾಗಿದ್ದಂತ ಜಯಚಂದ್ರ ಏನಿದ್ದಾನ, ಜಯಚಂದ್ರ ಆಗ ಆಳ್ವಿಕೆಯನ್ನು ಮಾಡ್ತಿರ್ತಾನ. ಸೊ ಈ ಜಯಚಂದ್ರನ ಮಗಳು ಸಂಯುಕ್ತೆಯನ್ನ ಮದುವೆ ಆಗ್ತಾನ. ಓಕೆ, ಸಂಯುಕ್ತೆ ಎನ್ನುವಂಥವಳನ್ನ ಮದುವೆಯನ್ನ ಹಾಕ್ತಾನ. ಮತ್ತ ಸಂಯುಕ್ತೆ ಅನ್ನುವಂಥವಳು ಬಹಳ ಸುಂದರವಾಗಿರ್ತಾಳ, ಬಹಳ ಸುಂದರವಾಗಿರ್ತಾಳ. ಮತ್ತ ಜಯಚಂದ್ರ ಮತ್ತ ಅವನ ಬಂಧು ಪೃಥ್ವಿರಾಜನ ನಡುವೆ ವೈರ ಭಾವ ಇರ್ತದೆ. ಅಂದ್ರೆ ಜಯಚಂದ್ರ ಮತ್ತ ಪೃಥ್ವಿರಾಜ ಇದ್ದಾನಲ್ಲ, ಇಬ್ಬರಿಗೂ ಸ್ವಲ್ಪ ಅಷ್ಟ ಕಷ್ಟನೇ, ಇವರಿಬ್ರಿಗೂ ಕೂಡ ಆಗ್ತಾ ಇರಲಿಲ್ಲ. ಅರ್ಥ ಆಗ್ತಿದ್ಯಾ? ಮತ್ತ ಈ ಒಂದು ಸ್ವಯಂವರಕ್ಕೆ, ಅಂದ್ರೆ ಜಯಚಂದ್ರ ಏನ್ ಮಾಡಿರ್ತಾನ, ಮಗಳ ಸ್ವಯಂವರವನ್ನ ಏರ್ಪಡಿಸಿರ್ತಾನ ಜಯಚಂದ್ರ, ಆಯ್ತಾ. ಆದ್ರೆ ಪೃಥ್ವಿರಾಜ ಇರ್ತಾನಲ್ಲ, ಈತನನ್ನ ಈತ ಕರ್ಸ್ಕೊಂಡಿರೋದಿಲ್ಲ, ಅಂದ್ರೆ ಇವ ಆಹ್ವಾನಿಸಿರೋದಿಲ್ಲ ಇವನನ್ನ. ಎದಕ್ಕೆ ಆಹ್ವಾನಿಸಿರ್ಲಿಲ್ಲ? ಈತನಿಗೆ ಅವಮಾನ ಮಾಡ್ಬೇಕಂತ ಹೇಳಿ, ಈತನಿಗೆ ಅವಮಾನ ಮಾಡ್ಬೇಕಂತ ಹೇಳಿ ಆತನದೊಂದು ಪ್ರತಿಮೆಯನ್ನ ಮಾಡಿಸ್ಬಿಟ್ಟು ಏನ್ ಮಾಡ್ತಾನ, ಕಾವಲುಗಾರನಂತೆ ಬಾಗಿಲಿನಲ್ಲಿ ನಿಲ್ಲಿಸಿರ್ತಾನೆ. ಇದು ಬಹಳ ಚಂದವಾದ ಸ್ವಾರಸ್ಯಕರ ಕತೆ, ಇದನ್ನ ಪ್ರಶ್ನೆಗಳಾಗಿ ಕೇಳ್ತಾನೆ ನಿಮ್ಗೆ ಎಕ್ಸಾಮ್ ದೊಳಗ. ಓಕೆ, ಯಾವ ತರಾಗಿ ನಿಲ್ಲಿಸ್ತಾನೆ? ಕಾವಲುಗಾರನಂತೆ ಈತನನ್ನ ಬಾಗಿಲಿನಲ್ಲಿ ಒಂದು ಗೊಂಬೆ ಮಾಡಿ ನಿಲ್ಲಿಸ್ತಾನೆ. ಯಾರು? ಜಯಚಂದ್ರ, ಪೃಥ್ವಿರಾಜನ ಮಾವ ಜಯಚಂದ್ರ. ಬಟ್ ಈ ಸಂಯುಕ್ತಾಗ ಪೃಥ್ವಿರಾಜನ ಮೇಲೆ ಸ್ವಲ್ಪ ಲವ್ ಜಾಸ್ತಿ, ಆಯ್ತಾ. ಸೊ ಮತ್ತ ಅಲ್ಲಿ ಇರ್ತಕ್ಕಂತ ರಜಪೂತರ ಅರಸನೆಲ್ಲ ಬಿಟ್ಟು ಏನ್ ಮಾಡ್ತಾಳ ಈಕೆ, ಆ ಪ್ರತಿಮೆಗೆ ಹಾರವನ್ನ ಹಾಕ್ತಾಳ.
ಸೊ ಇದನ್ನೆಲ್ಲವೂ ಕೂಡ ಅಲ್ಲೇ ಬಚ್ಚಿಟ್ಕೊಂಡು ಪೃಥ್ವಿರಾಜ ನೋಡ್ತಾ ಇರ್ತಾನ, ಅರ್ಥ ಆಗ್ತಿದ್ಯಾ? ಮತ್ತ ಅದನ್ನೆಲ್ಲ ಗಮನಿಸ್ಬಿಟ್ಟು ಪೃಥ್ವಿರಾಜ್ ಏನ್ ಮಾಡ್ತಾನ, ಸಂಯುಕ್ತೆಯನ್ನ ಅಶ್ವದ ಮೇಲೆ ಬಂದು ಕರ್ಕೊಂಡು ಹೊರೋಗ್ಬಿಡ್ತಾನ. ಅರ್ಥ ಆಗ್ತಿದ್ಯಾ? ಎಸ್. ಮತ್ತೆ ಈ ಘಟನೆಯಿಂದ ಎರಡೂ ಮನೆತನಗಳು ಇದ್ದಂತ ವೈರತ್ವ ಏನಾಗ್ತದ, ಮೊದಲಿಗಿಂತ ಬಹಳ ಎಷ್ಟು ಹೆಚ್ಚಾಗ್ತದ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಈ ಒಂದು ಕಥನಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಸಾಕಷ್ಟು ಘಟನೆಗಳಿದ್ದಾವ, ಅದನ್ನ ನಾವು ಅಪ್ಡೇಟೆಡ್ ವರ್ಷನ್ ಒಳಗ ನೋಡ್ಕೋತಾ ಹೋಗುವ. ಸೊ ಇನ್ನು ಈ ಪೃಥ್ವಿರಾಜ್ ಚೌಹಾಣ್, ಜಯಚಂದ್ರ ಮತ್ತು ಪೃಥ್ವಿರಾಜ್ ಇಬ್ಬರಿಗೂ ಕೂಡ ದ್ವೇಷ ಮನೋಭಾವನೆ ಇತ್ತು, ಇದನ್ನ ನೆನಪಿಟ್ಕೋಬೇಕು. ಆತ ಕನೋಜ್ ಭಾಗದಲ್ಲಿ ಆಳ್ವಿಕೆಯನ್ನ ಮಾಡ್ತಿದ್ದಂಥವ್ರು. ಯಾರು? ಜಯಚಂದ್ರ. ನೆಕ್ಸ್ಟ್ ನೋಡಿ, ಈ ಒಬ್ಬ ಪೃಥ್ವಿರಾಜ್ ಏನಿದ್ದಾನ, ಪೃಥ್ವಿರಾಜ್ ಮೊಹಮ್ಮದ್ ಗೋರಿಯ ಆಕ್ರಮಣಗಳು ಏನಿದ್ದಾವ ಇವುಗಳನ್ನ ವಿರೋಧಿಸ್ತಾನ, ಮತ್ತ ಅನೇಕ ರಜಪೂತ ಅರಸರುಗಳನ್ನ ಈತ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಯಾರ ವಿರುದ್ಧವಾಗಿ? ಮೊಹಮ್ಮದ್ ಗೋರಿಯ ವಿರುದ್ಧವಾಗಿ. ಬಟ್ ಇದು ವಿಚಾರ ಒಂದೈತಿ ನೋಡಿ, ಕನೋಜ್ನ ರಾಜ ಇದ್ದಾನಲ್ಲ ಈ ಜಯಚಂದ್ರ ಕ್ಯಾಂಡಿಡೇಟ್, ಈತನ ಮಾವ, ಇವನೊಂದಿಗೆ ಸೇರ್ಕೊಳ್ಳೋದಿಲ್ಲ. ಕಾರಣ ಏನಪ್ಪಾ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಯ್ತು. ಮತ್ತೆ ಈ ಪೃಥ್ವಿರಾಜ್ ಏನ್ ಮಾಡ್ತಾನ, ಮೊಹಮ್ಮದ್ನ ಕದನದಲ್ಲಿ ಸೋಲಿಸ್ತಾನ. ಫಸ್ಟ್ ಮೊದಲನೇ ತರೈನ್ ಕದನ 1191 ನಡೀತದ, 1191 ಮೊದಲನೆಯ ತರೈನ್ ಕದನ ನಡೀತದ, ಆಯ್ತಾ? ಸೊ ಈತನನ್ನ ಸೋಲಿಸ್ತಾನ. ಬಟ್ ಸೋತ್ರು ಕೂಡ ಏನ್ ಮಾಡ್ತಾನೆ ಗೊತ್ತಾ, ಆತನನ್ನ ಕೊಲೆ ಮಾಡೋದಿಲ್ಲ, ಬದಲಿಗೆ ಆತನಿಗೆ ಕ್ಷಮಾದಾನವನ್ನ ಮಾಡಿ ವಾಪಸ್ ಕಳ್ಸ್ಬಿಡ್ತಾನ. ಮೊದಲೇ ಹೇಳಿದ್ ನಾನು ನಿಮ್ಗ, ರಜಪೂತರು ಏನು ಶರಣಾದವರನ್ನ ಏನು ಕೂಡ ಮಾಡ್ತಿರ್ಲಿಲ್ಲ, ಕ್ಷಮಿಸ್ತಾ ಇದ್ರು ಅಂತ ಹೇಳಿ ಓಕೆ ಕ್ಷಮಾದಾನವನ್ನ ನೀಡ್ತಾನ. ಮತ್ತ ಆಫ್ಟರ್ ನೆಕ್ಸ್ಟ್ ಇಯರ್ ಅಂದ್ರೆ ಮುಂದಿನ ವರ್ಷನೇ 1192 ಮತ್ತೆ ಏನ್ ಮಾಡ್ತಾನೆ ಮೊಹಮ್ಮದ್ ಗೋರಿ ಮತ್ತ ದಾಳಿಯನ್ನ ಮಾಡ್ತಾನ. ಮೂರನೇ ಪೃಥ್ವಿರಾಜ ಚೌಹಾಣ್ ಮೇಲೆ ದಾಳಿಯನ್ನ ಮಾಡ್ತಾನ, ಇಲ್ಲಿ ಸೋತೋಗ್ಬಿಡ್ತಾನಿಮ. ಅರ್ಥ ಆಗ್ತಿದ್ಯಾ? ಸೊ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಪೃಥ್ವಿರಾಜ ಚೌಹಾಣ್ ಸೋಲ್ತಾ ಇದ್ದಂತ ಸಂದರ್ಭದಲ್ಲಿ ತಾನು ಕುದುರೆಯನ್ನ ಏರಿಕೊಂಡು ತಪ್ಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾನ. ಆದ್ರೆ ಶತ್ರು ಸೈನಿಕರು ಏನ್ ಮಾಡ್ತಾರ, ಈತನನ್ನ ಸೆರೆ ಹಿಡಿದ್ ಬಿಡ್ತಾರ. ಮೊಹಮ್ಮದ್ ಗೋರಿ ಈತನನ್ನ ಕೊಲೆ ಮಾಡಿಸ್ತಾನ. ಅರ್ಥ ಆಗ್ತಿದ್ಯಾ? ಸೊ ಮತ್ತ ದೆಹಲಿ ಮೊಹಮ್ಮದ್ ಗೋರಿಯ ವಶ ಆಗ್ತದ. ಎದಕ್ಕಂದ್ರ ಈ ಯಾವುದು ಚೌಹಾಣ್ ಅಥವಾ ಪೃಥ್ವಿರಾಜ ಚೌಹಾಣ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ದೆಹಲಿಯನ್ನ. ಸೊ ದೆಹಲಿಯನ್ನ ಆಕ್ರಮಿಸ್ಕೋತಾನ ಮೊಹಮ್ಮದ್ ಗೋರಿ. ಮತ್ತೆ ಮುಂದೆ ಇದು ದೆಹಲಿ ಸುಲ್ತಾನರ ಆಳ್ವಿಕೆಗೆ ಏನಾಗ್ತದ, ನಾಂದಿ ಆಗ್ತದ. ಕುತುಬುದ್ದೀನ್ ಐಬಕ್ ಗುಲಾಮಿ ಸಂತತಿಯನ್ನ ಸ್ಥಾಪನೆ ಮಾಡಿಕೊಂಡು 1206 ಅಧಿಕೃತವಾಗಿ ದೆಹಲಿ ಸುಲ್ತಾನನಾಗಿ ಆಳ್ವಿಕೆಯನ್ನ ಆರಂಭ ಮಾಡ್ತಾನೆ. ಅರ್ಥ ಆಗ್ತಿದ್ಯಾ? ಸೊ ಈ ಒಂದು ಪೃಥ್ವಿರಾಜನ ಒಂದು ಶೌರ್ಯ ಮತ್ತ ಪರಾಕ್ರಮಗಳು ಏನಿದ್ದಾವ, ಇದನ್ನ ಪೃಥ್ವಿರಾಜ ರಾಸೋ ಎನ್ನುವಂತ ಹಿಂದಿ ಮಹಾಕಾವ್ಯದೊಳಗ, ಯಾವ ಭಾಷೆ, ಹಿಂದಿ ಭಾಷೆಯಲ್ಲಿ ರಚನೆ ಆಗಿರ್ತಕ್ಕಂತಹ ಪೃಥ್ವಿರಾಜ ರಾಸೋ ಎನ್ನುವಂತ ಒಂದು ಕಾವ್ಯದೊಳಗ ನಾವು ಗಮನಿಸ್ತಾ ಹೋಗ್ಬೋದು. ಇದನ್ನ ಬರೆದಂತವನು ಚಾಂದ್ ಬರ್ದಾಯಿ. ಅರ್ಥ ಆಗ್ತಿದ್ಯಾ? ಚಾಂದ್ ಬರ್ದಾಹಿ. ಸೊ ಇದು ಚೌಹಾಣರಿಗೆ ಸಂಬಂಧಪಟ್ಟಾಗಾಯ್ತು. ನೆಕ್ಸ್ಟ್ ಗುಹಿಲರ ಬಗ್ಗೆ ನೋಡ್ತಾ ಹೋಗುವ. ಸರಿ, ಗುಹಿಲರು ರಜಪೂತರಲ್ಲಿ ಗುಹಿಲೋಟರು ಅಂತಾನು ಕೂಡ ಕರ್ಸ್ಕೋತಾರೆ ಅವರು. ಏನಂತ ಕರ್ಸ್ಕೋತಾರ, ಗುಹಿಲೋಟರು, ಗುಹಿಲರು ಅಥವಾ ಗುಹಿಲೋಟರು. ಸೊ ಇವರು ವೀರ ಪರಂಪರೆಯ ವಂಶದವರು ಅಂತ ಹೇಳಿ ಕರ್ಸ್ಕೊಂಡಂತವ್ರು. ಸೊ ಇವ ಒಂದು ಗುಹಿಲರ ಮನೆತನದೊಳಗ ಕೊಮ್ಮಾಣನು ಅಂತ ಹೇಳಿ ಬರ್ತದ, ಕೊಮ್ಮಾಣ ಅಂತ ಹೇಳಿ ಬರ್ತಾನ. ಸೊ ಈತ ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನ ರಕ್ಷಿಸಿಕೊಂಡು ಬಪ್ಪಾರಾವಲ್, ನೋಡಿ ಏನು ಬಿರುದನ್ನ ಗಳಿಸ್ಕೋತಾನವ, ಬಪ್ಪಾರಾವಲ್ ಎನ್ನುವಂತ ಬಿರುದನ್ನ ಗಳಿಸ್ಕೋತಾನ. ಸೊ ಮತ್ತ ಈ ಒಂದು ಗುಹಿಲ ಮನೆತನದ ಅರಸ ರಾಣಾ ಕುಂಭ ಯಾರಿದ್ದಾನ, ರಾಣಾ ಕುಂಭ ಅನ್ನುವಂಥವನು ದಿಲ್ಲಿ ಸುಲ್ತಾನರ ವಿರುದ್ಧ ಹೋರಾಡಿ ರಾಜ್ಯವನ್ನ ರಕ್ಷಿಸಿದ ಪರಾಕ್ರಮಿ ಅಂತ ಹೇಳಿ ಗುರುತಿಸ್ಕೋತಾನ. ಮತ್ತ ಈತ ರಾಜ್ಯದ ಭದ್ರತೆಗೋಸ್ಕರ 32 ಕಟ್ಟಿಸ್ತಾನ. ಪ್ರಶ್ನೆಯನ್ನ ಕೇಳಬಹುದು, ಗುಹಿಲೋಟರ ಅರಸ ರಾಣಾಕುಂಭ ಏನಿದ್ದಾನ, ಇವ ದೆಹಲಿ ಸುಲ್ತಾನರಿಂದ ರಾಜ್ಯವನ್ನ ರಕ್ಷಿಸಿಕೊಳ್ಳಿಕ್ಕೆ 32 ನಿರ್ಮಾಣ ಮಾಡದಂತವನು, ಆಯ್ತಾ? ಸೊ ಇಲ್ಲಿ ನೋಡಿ ಚಿತ್ತೋಡ್ಗಡ ಅಂತ ಹೇಳಿ ಕಂಡು ಬರ್ತದೆ, ನಿಮ್ಗೆ ಗೊತ್ತೈತಿ ಚಿತ್ತೋಡ್ಗಡ. ಸರ, ಈ ಚಿತ್ತೋಡ್ಗಡದಲ್ಲಿ ಒಂದು ವಿಜಯಸ್ತಂಭ ಕಂಡು ಬರ್ತದ, ಈ ಒಂದು ವಿಜಯಸ್ತಂಭವನ್ನು ನಿರ್ಮಾಣ ಮಾಡಿರ್ತಕ್ಕಂಥವನು ರಾಣಾಕುಂಭ. ಪ್ರಶ್ನೆಯನ್ನ ಕೇಳ್ತಾನೆ, ಚಿತ್ತೋಡ್ಗಡದಲ್ಲಿ ಇರ್ತಕ್ಕಂಥ ವಿಜಯಸ್ತಂಭವನ್ನ ನಿರ್ಮಾಣ ಮಾಡಿದಂತ ಪ್ರಸಿದ್ಧ ಅರಸ ಯಾರಿದ್ದಾನ, ರಾಣಾಕುಂಭ ಎನ್ನುವಂಥವನು. ನೆಕ್ಸ್ಟ್ ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ ಸಿಂಹ ಅನ್ನುವಂಥವನು ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆಯಾಗಿರ್ತಾನ. ರಾಣಾ ಸಂಘ ಬೇರೆ, ರಾಣಾ ಕುಂಭ ಬೇರೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸೊ ಈತ ಮತ್ತೊಬ್ಬ ಪ್ರಸಿದ್ಧ ಅರಸ ಇರ್ತಾನ, ಮತ್ತ ಈತನನ್ನ 100 ವೀರ ಅಂತ ಹೇಳಿ ಕರಿತಾ ಹೋಗ್ತಾರ. ಅರ್ಥ ಆಗ್ತಿದ್ಯಾ? 100 ವೀರ ಅಂತ ಹೇಳಿ ಯಾರನ್ನ ಕರಿತೀವಿ, ರಾಣಾ ಸಂಘನನ್ನ ಕರಿತಾ ಹೋಗ್ತೀವಿ. ಇವಾಗ ಗುಹಿಲರ ಪ್ರಸಿದ್ಧ ಅರಸ, ರಜಪೂತರ ಗುಹಿಲರ ಪ್ರಸಿದ್ಧ ಅರಸ 100 ವೀರ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಮತ್ತ ಈತನ ದೇಹದಲ್ಲಿ ಸುಮಾರು 80 ಗಾಯಗಳ ಕಲೆಗಳಿದ್ವು ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಎಲ್ಲವೂ ಕೂಡ ಯುದ್ಧದ ಸಂದರ್ಭದಲ್ಲೇ ಆದಂತ ಗಾಯದ ಕಲೆಗಳು, ಕ್ಲಿಯರ್? ಸೊ ಈತ ದೆಹಲಿಯ ಸುಲ್ತಾನರ ವಿರುದ್ಧ
ನಿರಂತರವಾಗಿ ಓಡಾಡ್ತಾ ಇರ್ತಾನ ರಾಣಾ ಸಂಘ, ಅರ್ಥ ಆಗ್ತಿದೆ? ಇದ್ರಲ್ಲಿ ನೀವೇ ನೀನು ಹೇಳದ್ನಲ್ಲ, ವಿಜಯ ಸ್ತಂಭ ರಾಣಾ ಕುಂಭಾನಿಂದ ನಿರ್ಮಾಣ ಆದಂತದ್ದು, ಚಿತ್ತೋಡ್ಗಢದಲ್ಲಿ ಇದೆಯಲ್ಲ. ಸೊ ಈ ಒಂದು ವಿಜಯ ಸ್ತಂಭ ಬಹಳ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ರಜಪೂತರ ಆರ್ಥಿಕ ಸ್ಥಿತಿ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಪಟಪಟ ಅಂತೇಳಿ, ಕೀ ಪಾಯಿಂಟ್ ಅನ್ನು ಹಾಕೋಬೇಕು. ಸೊ ನಿಮ್ಗೆ ಇತಿಹಾಸದ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ತರಗತಿ ಐತಿದ, ಮರೆಯಲಿಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ರಜಪೂತರ ಬಗ್ಗೆ ಪ್ರಶ್ನೆಗಳು ಸಾಕಷ್ಟು ಬಾರಿ ರಿಪೀಟ್ ಆಗ್ಯಾವ, ಅರ್ಥ ಆಗ್ತಿದ್ಯಾ? ರಿಪೀಟ್ ಆಗ್ಯಾವ, ಸೊ ರಿಪೀಟ್ ಆಗ್ತಾವ ಕೂಡ. ಎಸ್, ನೆಕ್ಸ್ಟ್. ಸೊ ಇಲ್ಲಿ ಗುಪ್ತರ ಕಾಲದಿಂದನೂ ಕೂಡ ಸರ್ಕಾರದಲ್ಲಿ ಸೇವೆ ಸಲ್ಲಿಸುವವರಿಗೆ ಜಮೀನನ್ನ ಉಂಬಳಿಯಾಗಿ ನೀಡಲಾಗ್ತಿತ್ತು. ಸೊ ಇದು ಗುಪ್ತರ ಕಾಲದಿಂದನೂ ಕೂಡ ಇತ್ತು. ಸರ್ಕಾರಿ ಸೇವೆಯನ್ನು ಯಾರು ಸಲ್ಲಿಸ್ತಿರ್ತಾರ ಅವ್ರಿಗೆ ಉಡುಗೊರೆಯಾಗಿ, ಅಂದ್ರೆ ಅವರಿಗೆ ಅದಕ್ಕೆ ಋಣಭಾರವಾಗಿ ಏನನ್ನು ಕೊಡ್ತಿದ್ರು, ಜಮೀನನ್ನು ಕೊಡ್ತಾ ಇದ್ರು. ಹೌದಾ? ಉಂಬಳಿಯಾಗಿ ಕೊಡ್ತಿದ್ರಪ್ಪ ಅಂದ್ರೆ ಜಮೀನನ್ನು ಕೊಡ್ತಾ ಇದ್ರಂತ. ಸೊ ಮುಂದೆ ಏನಾಯ್ತಿದ, ಜಮೀನ್ದಾರಿ ಪದ್ಧತಿಯಾಗಿ ಪರಿವರ್ತನೆ ಆಯ್ತು. ಓಕೆ, ಸೊ ಈ ಒಂದು ಪದ್ಧತಿ ಏನಾಯ್ತು, ಸಾಮಾನ್ಯ ರೈತರಿಗೆ ಕಷ್ಟಕರ ಆಯ್ತಿದ್ದು, ಅರ್ಥ ಆಯ್ತಿದ್ಯಾ? ಸಾಮಾನ್ಯ ರೈತರಿಗೆ ಇದು ಬಹಳ ಕಷ್ಟಕರ ಆಗಿತ್ತು. ಸೊ ಮತ್ತ ಪಟ್ಟಣಗಳಲ್ಲಿ ವ್ಯಾಪಾರಿಗಳು ಕುಶಲಕರ್ಮಿಗಳು ನೆಲೆಸ್ತಾ ಇದ್ರು, ಮತ್ತ ವೈಶ್ಯರು ವ್ಯಾಪಾರ ಹಣಕಾಸು ಲೇವಾದೇವಿಯನ್ನ ಮಾಡ್ತಿದ್ರು, ಅರ್ಥ ಆಯ್ತಿದ್ಯಾ? ಎಸ್. ಮತ್ತ ನೆಕ್ಸ್ಟ್, ವಿದೇಶಿ ವ್ಯಾಪಾರ ನಡೀತಾ ಇತ್ತು ಅಂದ್ರೆ ರಜಪೂತರ ಕಾಲದಲ್ಲೂ ಕೂಡ ವಿದೇಶಿ ವ್ಯಾಪಾರ ಅಸ್ತಿತ್ವದೊಳಗೈತ್ರಿ. ಪ್ರಮುಖವಾಗಿ ಅರಬ್ ವರ್ತಕರು ಭಾರತದೊಂದಿಗೆ ವ್ಯಾಪಾರವನ್ನ ಮಾಡ್ತಿದ್ರು. ಸುಲೈಮಾನ್ ನೆನಪಾಯ್ತು ನಿಮಗ? ಎಸ್, ವ್ಯಾಪಾರವನ್ನ ಮಾಡ್ತಾ ಇದ್ರು. ಪ್ರಮುಖವಾಗಿ ನೋಡಿ, ಸಾಂಬಾರ ಪದಾರ್ಥಗಳು, ಹತ್ತಿ, ರೇಷ್ಮೆ ವಸ್ತ್ರಗಳು, ಸುಗಂಧ ದ್ರವ್ಯಗಳು, ವಜ್ರಗಳು ಭಾರತದಿಂದ ಪ್ರಮುಖವಾಗಿ ರಫ್ತಾಗ್ತಾ ಇದ್ದಂತವು ಕೇಳಬಹುದು. ರಜಪೂತರ ಆಳ್ವಿಕೆಯ ಸಂದರ್ಭದಲ್ಲಿ ಭಾರತದಿಂದ ಅತಿ ಹೆಚ್ಚು ರಫ್ತಾಗುತ್ತಿದ್ದ ಪದಾರ್ಥಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಒಂದಲ್ಲ, ಅಥವಾ ಈ ಕೆಳಗಿನವುಗಳಲ್ಲಿ ಯಾವುವು ರಜಪೂತರ ಆಳ್ವಿಕೆಯ ಸಂದರ್ಭದಲ್ಲಿ ಭಾರತದಿಂದ ಅತಿ ಹೆಚ್ಚು ರಫ್ತಾಗುತ್ತಿದ್ದವು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಬಹುದು, ಅರ್ಥ ಆಗ್ತಿದ್ಯಾ? ಮತ್ತ ಕುದುರೆಗಳನ್ನ, ರಜಪೂತರ ಅರಸರಿದ್ದಾರ, ಇವರು ಕುದುರೆಗಳನ್ನ ಮಧ್ಯ ಏಷ್ಯಾ ಮತ್ತು ಅರೇಬಿಯಾಗಳಿಂದ ಆಮದು ಮಾಡ್ಕೋತಿದ್ರ? ವೆರಿ ಇಂಪಾರ್ಟೆಂಟ್ ಇದು, ಪ್ರಶ್ನೆ ಆಗೈತಿದ. ರಜಪೂತ ಅರಸರು ಕುದುರೆಗಳನ್ನ ಯಾವ ಯಾವ ಭಾಗದಿಂದ ಆಮದು ಮಾಡ್ಕೋತಿದ್ರಿ ಸರ್? ಅಂದ್ರ ಮಧ್ಯ ಏಷ್ಯಾ ಮತ್ತು ಅರೇಬಿಯಾದಿಂದ ಆಮದು ಮಾಡ್ಕೋತಿದ್ರು. ಅಂದ್ರ ನಮ್ಮ ಭಾರತದಲ್ಲಿ ಅದರಲ್ಲೂ ಕೂಡ ರಜಪೂತ ಮನೆತನ ಅತಿ ಹೆಚ್ಚಾಗಿ ಆಮದು ಮಾಡ್ಕೋತಿದ್ದಂಥದ್ದು ಕುದುರೆಗಳು ಅಷ್ಟ, ಮತ್ತೆ ಎಂತ ಸಹ ಆಮದು ಮಾಡ್ಕೋತಿರ್ಲಿಲ್ಲ ಅವರು ಹೆಚ್ಚಾಗಿ. ನೆಕ್ಸ್ಟ್, ರಜಪೂತರ ಕಂದಾಯದ ಆದಾಯದಲ್ಲಿ ಹೆಚ್ಚಿನ ಹಣವನ್ನ ಕೋಟೆ ಕಟ್ಟಲಿಕ್ಕೆ, ದೇವಾಲಯಗಳನ್ನು ನಿರ್ಮಾಣ ಮಾಡ್ಲಿಕ್ಕೆನ ವಿನಿಯೋಗಿಸ್ತಾ ಇದ್ದಿದ್ರು. ಓಕೆ, ಸೊ ಮತ್ತೆ ಇದರಿಂದ ಏನಾಗ್ತಿದ್ರಿ, ಜನರಿಗೆ ಉದ್ಯೋಗ ಸಿಗ್ತಾ ಇತ್ತು. ಮತ್ತೆ ದೇವಾಲಯಗಳನ್ನು ಕಟ್ಟಬೇಕು, ಕೋಟೆಗಳನ್ನು ನಿರ್ಮಾಣ ಮಾಡ್ಬೇಕಂದ್ರ ರಾಜ ಒಬ್ನೇ ಮಾಡ್ಲಿಕ್ಕೆ ಆಗ್ತಿತ್ತ? ಇಲ್ಲ, ಜನಗಳನ್ನ ಕರ್ಕೋಬೇಕಿತ್ತು, ಮತ್ತೆ ಅವ್ರಿಗೆ ಉದ್ಯೋಗ ಸಿಗ್ತಾ ಇತ್ತು, ಮತ್ತೆ ಉದ್ಯೋಗಕ್ಕೆ ತಕ್ಕನಾಗಿ ಅವರಿಗೆ ಅಗತ್ಯ ಇರತಕ್ಕಂಥ ಮೂಲಭೂತ ವಸ್ತುಗಳನ್ನ ಕೊಡ್ತಾ ಇದ್ರು, ಅಥವಾ ಹಣವನ್ನ ಕೊಡ್ತಾ ಇದ್ರು, ವಾಟ್ ಎವರ್. ಸೊ ಮತ್ತೆ ಸರ, ಈ ರಜಪೂತರ ಒಂದು ಕಾಲಾವಧಿಯೊಳಗ ಸಾಮಾಜಿಕ ಸ್ಥಿತಿ ಅನ್ನೋದು ಹೆಂಗಿತ್ತು? ಅದು ಆರ್ಥಿಕ ಸ್ಥಿತಿ ಆಯ್ತು, ಈಗ ಸಾಮಾಜಿಕ ಸ್ಥಿತಿ ಅನ್ನೋದು ಹೆಂಗಿತ್ತು ರಜಪೂತರ ಆಳ್ವಿಕೆಯ ಸಂದರ್ಭದಲ್ಲಿ? ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳು ಇರ್ತಾವ ನೋಡ್ರಿ. ಇನ್ನೂ ಕೂಡ ವೃತ್ತಿಯ ಆಧಾರದ ಮೇಲೆ ಬೇರೆ ಬೇರೆ ವರ್ಗಗಳನ್ನ ಅವರು ಮಾಡ್ಕೊಂಡಿದ್ರು. ಮತ್ತ ರಜಪೂತರ ಒಂದು ಸಮಾಜದೊಳಗ ಸ್ತ್ರೀಯರಿಗೆ ಗೌರವವಾದ ಸ್ಥಾನ ಇತ್ತು. ರಜಪೂತರ ಕಾಲದಲ್ಲಿ ಮಹಿಳೆಯರಿಗೆ ಉತ್ತಮವಾದ ಸ್ಥಾನ ಇತ್ತು. ಮತ್ತ ಸ್ತ್ರೀಯರು ಏನಿದ್ದಾರ, ಸಾಹಿತ್ಯ, ನೃತ್ಯ, ಸಂಗೀತ, ಚಿತ್ರಕಲೆ, ಕಸೂತಿ ಕಲೆಗಳಲ್ಲಿ ಸಾಕಷ್ಟು ಪರಿಣತಿಯನ್ನು ಹೊಂದವರಾಗಿದ್ದಂಥವ್ರು. ಮತ್ತ ಈ ರಜಪೂತರು ಏನ್ ಮಾಡ್ತಿದ್ರು, ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರ ಅಂತ ಹೇಳಿ ಭಾವಿಸ್ಕೊಂಡಿದ್ರು ಇವರು. ಮತ್ತೆ ಇಲ್ಲಿ ಇವ್ರು ಹೇಳ್ತಾ ಹೋಗ್ತಾರ, ಬ್ರಹ್ಮನ ಆವಾಸ ಸ್ಥಾನ ಆವಾಸ ಅಂತ ಏನ್ ಅನ್ಕೊಂಡಿರ್ತಾರ ಅಂದ್ರೆ ಪುಷ್ಕರ ಅಥವಾ ಇದನ್ನ ಅಜ್ಮೀರ್ ಸಮೀಪ ಕಂಡು ಬರ್ತದೆ ನೋಡ್ರಿ. ಪುಷ್ಕರ ಎಲ್ಲಿ ಕಂಡು ಬರ್ತದ? ಅಜ್ಮೀರ್ ಸಮೀಪ ಕಂಡು ಬರ್ತದ. ಇದನ್ನ ಗಣ್ಯ ಯಾತ್ರಾ ಸ್ಥಳವನ್ನಾಗಿ ಮಾಡ್ತಾರ ಇವರು, ಗಣ್ಯ ಯಾತ್ರಾ ಸ್ಥಳ ಅಂತ ಹೇಳಿ ಭಾವಿಸ್ಕೊಂಡಿರ್ತಾರ. ಮತ್ತ ಈ ಒಂದು ಪುಷ್ಕರದಲ್ಲಿ ಬ್ರಹ್ಮನ ಆವಾಸ ಅನ್ಸ್ಕೊಂಡಿರ್ತಕ್ಕಂಥ ಪುಷ್ಕರ್ನಲ್ಲಿ ಪ್ರತಿ ವರ್ಷ ಒಂದು ದೊಡ್ಡ ಜಾತ್ರೆ ನಡೀತದ. ಅದು ಪ್ರಸ್ತುತ ಈಗಲೂ ಕೂಡ ನಡೀತದ ಅನ್ನುವಂಥದ್ದನ್ನು ನೀವು ಗಮನಿಸ್ತಾ ಹೋಗ್ಬೇಕು. ಸೊ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಿ, ಇದ ಪುಷ್ಕರ್ನ ದೊಡ್ಡ ಜಾತ್ರೆ. ಇದು ರಜಪೂತರ ಆಳ್ವಿಕೆಯ ಸಂದರ್ಭದಿಂದಾನು ಕೂಡ ಅಸ್ತಿತ್ವದಲ್ಲಿ ನಡೀತಾ ಇರೋದನ್ನ ಗಮನಿಸ್ತಾ ಹೋಗ್ತೀವಿ. ಒಂಟೆ ಜಾತ್ರೆ ಪುಷ್ಕರ್ನಲ್ಲಿ ನಡೀತದ, ಒಂಟೆ ಜಾತ್ರೆ. ಸೊ ಇಲ್ಲಿ ಯಾವ ಪ್ರಾಣಿಗಳು ಬಹಳ ಫೇಮಸ್ ಇದ್ದಾವ? ಒಂಟೆ. ಸೊ ಇಷ್ಟು ರಜಪೂತರು ಮತ್ತೆ ಕಾರ್ಕೋಟಕರಿಗೆ ಸಂಬಂಧಪಟ್ಟ ಹಾಗೆ. ಆದ್ರೆ ನೆಕ್ಸ್ಟ್ ಅಹೋಮ್ ಅನ್ನುವಂತ ಒಂದು ರಾಜವಂಶ ಕಂಡು ಬರ್ತದ, ಇದು ಕೂಡ ಬಹಳ ಇಂಪಾರ್ಟೆಂಟ್. ಇವರೆಲ್ಲವೂ ಕೂಡ ಇತ್ತೀಚೆಗೆ ಹ್ಯಾಡ್ ಮಾಡಿರ್ತಕ್ಕಂಥವು, ಆಯ್ತಾ? ಸೊ ಅದರಿಂದ TET ದೊಳಗ ನೇರವಾಗಿ ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳು ಇರ್ತಾವ. ಈ ಅಹೋಮ್ ರಾಜವಂಶ ಅನ್ನುವಂಥದ್ದು ಭಾರತದ ಈಗಿನ ಅಸ್ಸಾಂ ಪ್ರದೇಶದಲ್ಲಿ, ಅಂದ್ರೆ ಈಶಾನ್ಯ ಭಾಗದ ರಾಜ್ಯ ಅಸ್ಸಾಂ ಪ್ರದೇಶದಲ್ಲಿ ನೋಡ್ರಿ 598 ವರ್ಷಗಳ ಕಾಲ. ನೋಡ್ರಿ ಈಗ ರಜಪೂತರು 500 ವರ್ಷ ಅಂದ್ರೆ ಇವ್ರು ಅವ್ರಿಗಿಂತ ಅಪ್ಡೇಟೆಡ್ ವರ್ಷನ್ನು. 598 ವರ್ಷಗಳ ಕಾಲ
1828 1826 ಆಳ್ವಿಕೆಯನ್ನ ನಡೆಸಿದಂತವ್ರು ಇವರು. ಅರ್ಥ ಆಗ್ತಿದ್ಯಾ? ಸೊ ಈ ಒಂದು ರಾಜಮನೆತನದ ಆಳ್ವಿಕೆಯನ್ನ ಆರಂಭ ಮಾಡಿದಂತವನು ಶಾನ್ ರಾಜಕುಮಾರ ಸುಕಾಪ ಎನ್ನುವಂತವನು. ಶಾನ್ ರಾಜಕುಮಾರ ಸುಕಾಪ ಎನ್ನುವಂತವನು ಈ ಒಂದು ರಾಜಮನೆತನದ ಅಹೋಮ್ ರಾಜಮನೆತನದ ಆಳ್ವಿಕೆಯನ್ನ ಆರಂಭವನ್ನ ಮಾಡ್ತಾನ. ಸರ, ಇಲ್ಲಿ ನೀವ್ ಏನ್ ನೋಡ್ತಾ ಇದ್ರಿ, ಅಹೋಮ್ ರಾಜಮನೆತನದ ರಾಜ ಲಾಂಛನ ಇದಾ ನೋಡ್ರಿ, ಎಷ್ಟು ಬಹಳ ಚಂದ ಐತಿ. ಅರ್ಥ ಆಗ್ತಿದ್ಯಾ? ಅಹೋಮ್ ರಾಜಮನೆತನದ ರಾಜ ಲಾಂಛನ ಇದು ಇರ್ತಕ್ಕಂಥದ್ದು. ಮತ್ತ ಈತನ ವಂಶಜರು ಏನಿದ್ದಾರ, ಈತನ ವಂಶಜರು ಪಟ್ಕಾಯ್ ಬೆಟ್ಟಗಳನ್ನ ದಾಟಿ, ಸೊ ನೋಡಿ ಪಟ್ಕಾಯ್ ಬೆಟ್ಟಗಳು ಅಸ್ಸಾಂ ಭಾಗದಲ್ಲಿ ಬಂದು ನೆಲೆಸ್ತಾರ. ಅಂದ್ರೆ ಈ ಅಸ್ಸಾಂ ಭಾಗಕ್ಕೆ ಬರ್ಬೇಕಪ್ಪ ಅಂದ್ರೆ ಪಟ್ಕಾಯ್ ಎನ್ನುವಂಥ ಬೆಟ್ಟಗಳನ್ನ ದಾಟ್ಕೊಂಡು ಬರ್ಬೇಕಿತ್ತು. ಆಯ್ತಾ, ಇದು ಅಂದ್ರೆ ಈಶಾನ್ಯ ಭಾಗದ ರಾಜ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಬೆಟ್ಟಗಳ ಒಂದು ಸಾಲು. ಅರ್ಥ ಆಗ್ತಿದ್ಯಾ? ಸೊ ಈ ಒಂದು ರಾಜನನ್ನ ಅಂದ್ರೆ ಅಸ್ಸಾಂ ರಾಜ ಎಂತಲೂ ಕೂಡ ಪ್ರಜೆಗಳನ್ನ ಕಾಹೋಪ ಎಂತನು ಕೂಡ ಕರೀತಿದ್ರ. ವೆರಿ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ರಾಜನನ್ನ ಅಂದ್ರೆ ಈ ಭಾಗದಲ್ಲಿ ಅಸ್ಸಾಂ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಿದ್ನಲ್ಲ ರಾಜ, ಸೊ ಈ ರಾಜನನ್ನ ಅಸ್ಸಾಂ ರಾಜ ಅಂತ ಹೇಳಿ ಕರಿತಿದ್ರು. ಮತ್ತ ಅಲ್ಲಿರ್ತಕ್ಕಂಥ ಪ್ರಜೆಗಳನ್ನ ಕಹೋಪ ಅಂತ ಹೇಳಿ ಕರಿತಿದ್ರು. ಏನಂತ ಕರಿತಿದ್ರು? ಕಹೋಪ ಅಂತ ಹೇಳಿ ಕರಿತಾ ಇದ್ರು. ಸೊ ಮತ್ತ ರಾಜನನ್ನ ಪತ್ರ ಮಂತ್ರಿಗಳ ಅಂದ್ರೆ ನೋಡಿ ಮಂತ್ರಿ ಮಂಡಲದಲ್ಲಿದ್ದ ವಿವಿಧ ಹುದ್ದೆಗಳು ಈಗಿನ ಕಾಲದಲ್ಲಿ, ಯಾರ ಕಾಲದಲ್ಲಿ, ಈ ಅಹೋಮ್ ರಾಜಮನೆತನದಲ್ಲಿ ಯಾವ್ಯಾವ ರೀತಿಯ ಹುದ್ದೆಗಳಿದ್ವು, ಬುರ್ಹಾ ಗೋಹೆನ್ ಮತ್ತ ಬುರ್ಗೋಹೆನ್ ಮತ್ತ ಬರ್ಬೋರುವಾ ಮತ್ತ ಬೋರ್ಫುಖಾನ್ ಮತ್ತ ಬೋರ್ಪೋಟ್ರೋಹೆನ್ ಅಂತ ಹೇಳಿ ಕರಿತಾ ಹೋಗ್ತಾರ. ಸೊ ಅಂದ್ರ ಇವರ ಒಪ್ಪಿಗೆಯಿಂದ ನೇಮಕ ಮಾಡ್ಕೋತಿದ್ರ ರಾಜನನ್ನ. ಪತ್ರ ಮಂತ್ರಿಗಳು ಏನಿದ್ದಾರ, ಇವರ ಒಪ್ಪಿಗೆ ಮೇರೆಗೆ ಅವರನ್ನ ನೇಮಕವನ್ನ ಮಾಡ್ಕೋತಿದ್ರು. ಮತ್ತ ಈ ಒಂದು ಮಂತ್ರಿ ಮಂಡಲ ಏನೈತಿ, ರಾಜನನ್ನ ತೆಗೆದುಹಾಕುವ ಅಧಿಕಾರವನ್ನು ಹೊಂದಿತ್ತು. ವೆರಿ ಗುಡ್. ಅಂದ್ರೆ ಇಲ್ಲಿ ಮಂತ್ರಿ ಮಂಡಲ ಅನ್ನುವಂಥದ್ದು ಬಹಳ ಪವರ್ಫುಲ್ ಇತ್ತು, ಮಂತ್ರಿ ಮಂಡಲ ಅನ್ನುವಂಥದ್ದು ಬಹಳ ಪವರ್ಫುಲ್ ಇತ್ತು. ಮತ್ತ 14ನೇ ಶತಮಾನದಲ್ಲಿ ಮೂರು ಸಂದರ್ಭಗಳಲ್ಲಿ ಮೂರು ಸೂಕ್ತ ಅಭ್ಯರ್ಥಿಗಳಿಲ್ಲದ ಕಾರಣ ಏನಾಯ್ತದ, ರಾಜ್ಯಕ್ಕೆ ರಾಜರೇ ಇರ್ಲಿಲ್ವಂತ ನೋಡ್ರಿ. ವೆರಿ ಗುಡ್. ಆಗ ಏನ್ ಮಾಡ್ತಿತ್ತಪ್ಪ ಅಂದ್ರೆ ಮಂತ್ರಿ ಮಂಡಲವೇ ರಾಜ್ಯವನ್ನ ಮುನ್ನಡೆಸತಕ್ಕಂಥ ಹೊಣೆಗಾರಿಕೆಯನ್ನು ಹೊಂದಿತ್ತು. ಸೊ ನೀವು ಇವಾಗ ಏನ ಮಂತ್ರಿ ಮಂಡಲ ವ್ಯವಸ್ಥೆಯನ್ನ ನಾವು ನೋಡ್ತಾ ಹೋಗ್ತೀವಿ, ಸಂಸದೀಯ ಮಾದರಿ ಸರ್ಕಾರದ ಒಂದು ವ್ಯವಸ್ಥೆ, ಇದನ್ನ ಈ ಅಹೋಮ್ ರಾಜಮನೆತನ ಆಗ್ಲೇ ನಡ್ಸ್ಕೊಂಡ್ ಬಂದಿತ್ತಪ್ಪ. ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಅಹೋಮ್ ರಾಜರಿದ್ದಾರಲ್ಲ ಗೊತ್ತಾ, ಈ ರಾಜ ಅಹೋಮ್ ರಾಜರುಗಳನ್ನ ದೈವದತ್ತರು ಅಂತ ಹೇಳಿ ಭಾವಿಸ್ಕೊಂಡಿರ್ತಾರ ಅಲ್ಲಿನ ಜನಗಳು. ದೈವದತ್ತರು ಅಂದ್ರೆ ಇವರ ದೇವ್ರಂತ, ಗಾಡ್. ಮತ್ತ ಈ ಒಂದು ಅಹೋಮ್ ವಂಶದ ಸುಕಾಪ ನೋಡಿ ಬಿದ್ದಾನಲ್ಲ, ಈತನ ಸುಕಾಪ ಇದಾನ. ಈ ಸುಕಾಪ ರಾಜನ ಕುಂಜುಂಗ್ ವಂಶಕ್ಕೆ ಸೇರಿದವನು. ಯಾವ ವಂಶ? ಕುಂಜುಂಗ್. ಅಲ್ಲೂ ಕೂಡ ವಂಶಗಳು ಬರ್ತಾವ. ಕುಂಜುಂಗ್ ಎನ್ನುವಂತ ವಂಶಕ್ಕೆ ಸೇರಿದಂತವನು. ಕೇಳಬಹುದು, ಸುಕಾಪ ಯಾವ ಒಬ್ಬ ಒಂದು ರಾಜಮನೆತನಕ್ಕೆ ಸೇರಿದಂತವನು ಅಥವಾ ಯಾವ ವಂಶಕ್ಕೆ ಸೇರಿದವನು? ಕುಂಜುಂಗ್ ಎನ್ನುವಂತ ವಂಶಕ್ಕೆ ಸೇರಿದಂತವನು. ಮತ್ತೆ ಇಲ್ಲಿ ಸ್ವರ್ಗದ ರಾಜನಾದ ಲಿಯುಂಗ್ ಡಾನ್ ನ ಮೊಮ್ಮಗ ಅಂತ ಹೇಳಿ ಕರಿತಾ ಹೋಗ್ತಾರೆ ನೋಡ್ರಿ. ಲಿಯುಂಗ್ ಡಾನ್ ನ ಮೊಮ್ಮಗನಾದ ಈತನು ಮಾಂಗ್ರಿ ಮಾಂಗ್ರಾಮ್ ಏನೈತೆ, ಮಾಂಗ್ರಿ ಮಾಂಗ್ರಾಮ್ ಅನ್ನ ಹಾಳಲು ಭೂಮಿಗೆ ಬಂದವನು ಅಂತ ಹೇಳಿ ಕರೀತಾರ. ವೆರಿ ಗುಡ್. ಪ್ರಶ್ನೆ ಅರ್ಥ ಆಯ್ತಾ? ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊರಿ, ಒಂದು ಬಾರಿ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೊಮ್ಮೆ ಅರ್ಥ ಮಾಡ್ಕೊರಿ. ಸೊ ಅಂದ್ರೆ ಈ ಬಂಬ ಈ ಕುಂಜುಂಗ್ ಇದ್ದಾನಲ್ಲ, ಸಾರಿ ಒಬ್ಬ ಸುಕಾಪ ಇದ್ದಾನಲ್ಲ, ಇವ ಕುಂಜುಂ ವಂಶಕ್ಕೆ ಸೇರಿದವನಂತ. ಸರಿ, ಇವ ಯಾರ ಮೊಮ್ಮಗ ಅಂದ್ರ ಸ್ವರ್ಗದ ರಾಜ, ಸ್ವರ್ಗದ ರಾಜ. ಆ ಸ್ವರ್ಗದ ರಾಜ ಯಾರಿದ್ದಾನಂದ್ರ ಲಿಯುಂಗ್ ಡಾನ್ ಅನ್ನುವಂತವ. ಸ್ವರ್ಗದ ರಾಜ ಯಾರಿದ್ದಾನ? ಲಿಯುಂಗ್ ಡಾನ್ ಎನ್ನುವಂತವ. ಈ ಲಿಯುಂಗ್ ಡಾನ್ ನ ಮೊಮ್ಮಗ, ಈ ಲಿಯುಂಗ್ ಡಾನ್ ನ ಮೊಮ್ಮಗ ಈತ ಯಾರು? ಸುಕಾಪ. ಈ ಸುಕಾಪ ಎದಕ್ಕೆ ಬಂದಾನ? ಮ್ಯಾಂಗ್ರಿ ಮಾಂಗ್ರಿ ಮಾಂಗ್ರಾಮ್ ಅನ್ನು ಆಳಲು ಭೂಮಿಗೆ ಬಂದವನು ಅಂತ. ಆಯ್ತಾ, ಅಂದ್ರೆ ಭೂಮಿಯನ್ನ ಆಳಲಿಕ್ಕೆ ಬಂದಂತವನು ಅಂತ. ಸೊ ಮತ್ತ ಇವೊಬ್ಬ ಈ ಅಹೋಮಗಳಿದ್ದಾರಲ್ಲ, ಇವರು ಇಂದ್ರವಂಶ ಕ್ಷತ್ರಿಯರು ಅಂತ ಹೇಳಿ ತಮ್ಮನ್ನ ತಾವು ಕರ್ಕೊಂಡಿರ್ತಾರ. ನಾವು ಇಂದ್ರವಂಶ ಕ್ಷತ್ರಿಯರು ಅಂತ ಹೇಳಿ ತಮ್ಮನ್ನ ತಾವು ಕರ್ಕೊಂಡಿರ್ತಾರ. ಮತ್ತ ನೋಡ್ರಿ ಸುಂಗ್ ಮುಂಗ್, ಇವರು ಸ್ವಲ್ಪ ಈ ಚೀನಿ ಕ್ಯಾಂಡಿಡೇಟ್ಗಳ ಹೆಸರು ಬಂದಂಗ್ ಬರ್ತಾವ ಇವರು, ಚೀನಿ ಜಪಾನ್ ಸುಹಂಗ್ ಮುಂಗ್. ಸೊ ಈತ 1497 1539 ಅವಧಿಯಲ್ಲಿ ಕಾಣಿಸ್ಕೋತಾನೆ ಇವ. ಸೊ ಈ ಅಹೋಮ್ ರಾಜ ಇದಾನಲ್ಲ ಇವ, ಈ ರಾಜನಿಗೆ ಸ್ವರ್ಗನಾರಾಯಣ ಅಂತ ಹೇಳಿ ಕರಿತಿದ್ರಂತ. ಯಾರನ್ನ? ಸುಹಂಗ್ ಮುಂಗ್ ಎನ್ನುವಂತ ರಾಜನನ್ನ, ಅಹೋಮ್ ರಾಜ ಇದ್ದಾನೆ ಇವ, ಈತನನ್ನ ಸ್ವರ್ಗನಾರಾಯಣ ಎನ್ನುವಂತ ಬಿರುದಿನಿಂದ ಕರಿತಾ ಇದ್ರಂತ. ಸೊ ಇಲ್ಲಿ ಗಮನಿಸ್ತಾ ಹೋಗಿ, ಈತನ ಆಳ್ವಿಕೆಯಲ್ಲಿ, ಯಾರ ಆಳ್ವಿಕೆಯಲ್ಲಿ, ಈ ಸುಹಂಗ್ ಮುಂಗನ ಆಳ್ವಿಕೆಯಲ್ಲಿ ಬರೆದಂತ ಒಂದು ಮಹಾಕಾವ್ಯ ಯಾವ್ದಾಯ್ತಪ್ಪ ಅಂದ್ರ ಬುರುಂಜಿ ಅಂತ ಹೇಳಿ ಕರೀತಾರ. ಯಾವ್ದೋ ಬುರುಂಜಿ ಎನ್ನುವಂಥದ್ದು.
ಸೊ ಇಲ್ಲಿ ಶ್ರೀ ಸ್ವರ್ಗ ನಾರಾಯಣ ಮಹಾರಾಜೋರ್ ಜೋನ್ಮ ಕೊತ ಎಂಬ ಒಂದು ಕಾವ್ಯ ಭಾಗದಲ್ಲಿ ಅಹೋಮ್ ರಾಜರು ಏನಿದ್ದಾರ, ಇವರು ಹಿಂದೂ ದೇವರ ವಂಶಸ್ಥರು ಅಂತ ಹೇಳಿ ಗುರುತಿಸ್ಕೊಂಡಿದ್ದಾರ. ಸರ, ಇವ್ರು ಹೇಳೋದೇನಪ್ಪ ಅಂದ್ರೆ ಇವರು ಹಿಂದೂ ಧರ್ಮದ ದೇವತೆಗಳು ಏನಿದ್ರು, ಈ ಒಂದು ದೇವತೆಗಳ ವಂಶಸ್ಥರು ಅಂತ ಹೇಳಿ ತಮ್ಮನ್ನ ತಾವು ಕರೆದುಕೊಂಡು ಆಳ್ವಿಕೆಯನ್ನ ಮಾಡಿದಂತವ್ರು ಯಾರು, ಈ ಅಹೋಮ್ ಮನೆತನದವರು. ಕ್ಲಿಯರ್ ಆಯ್ತಾ? ಸೊ ಭಾರತದ ಈಶಾನ್ಯ ಭಾಗದಲ್ಲಿ ಆಳ್ವಿಕೆಯನ್ನ ಮಾಡಿದಂತವ್ರು. ಮತ್ತ ಆತನಿಗೆ ಸುಮ್ ಸುಮ್ನೆ ಅಹೋಮ್ ಅಂತ ಹೇಳಿ ಹೆಸರು ಬರ್ತಾ ಇರಲಿಲ್ಲ. ಸೊ ಈ ಅಹೋಮ್ ಅನ್ನುವಂಥದ್ದು ರಾಜವಂಶ ಅನ್ನೋದಕ್ಕಿಂತ ಹೆಚ್ಚಾಗಿ ಅಹೋಮ್ ಅನ್ನುವಂಥ ಹೆಸರು ಹೆಂಗ್ ಬತ್ತಿತ್ತಪ್ಪ ಅವ್ರಿಗಂದ್ರ, ಆ ಒಂದು ರಾಜ್ಯದ ಸಿಂಹಾಸನವನ್ನ ಏರಿದ ಮೇಲೆ ಆ ರಾಜನನ್ನ ಅಹೋಮ್ ಅಂತ ಹೇಳಿ ಕರ್ಕೋತಾ ಇದ್ರು. ಅರ್ಥ ಆಗ್ತಿದ್ಯಾ? ಅಹೋಮ್ ಅಂತ ಹೇಳಿ ಕರ್ಕೋತಾ ಇದ್ರು. ಮತ್ತ ಈ ಒಂದು ಹೆಸರನ್ನ ನಿರ್ಧರಿಸ್ತಾ ಇದ್ದಂತವ್ರು ಯಾರಪ್ಪ ಅಂದ್ರ ಅಹೋಮ್ ಎನ್ನುವಂತ ಪುರೋಹಿತರು ಇದನ್ನ ನಿರ್ಧರಿಸ್ತಾ ಇದ್ರು. ಅರ್ಥ ಆಗ್ತಿದ್ಯಾ? ಸೊ ಮತ್ತ ನಂತರದ ರಾಜರು ಏನ್ ಮಾಡ್ದು, ತಮ್ಮ ಹೆಸರಿನ ಮುಂದೆ ಸಿಂಹ ಏನೈತಿ ಸಿಂಹ ಅಂತ ಹೇಳಿ ಸೇರಿಸ್ಕೊಳ್ಳಿಕ್ಕೆ ಆರಂಭವನ್ನ ಮಾಡಿದ್ರು. ಸಿಂಹ ಅಂತ ಹೇಳಿ ಸೇರಿಸ್ಕೊಳ್ಳಿಕ್ಕೆ ಆರಂಭವನ್ನ ಮಾಡಿದ್ರು. ಮತ್ತ ರಾಜ್ಯ ರಾಜ ಆಗ ರಾಜಧಾನಿಯನ್ನ ಕಾಪಾಡಲಿಕ್ಕೆ ನೋಡ್ರಿ ಭಿತರುಲ್ ಪುಖಾನ್, ವೆರಿ ಇಂಪಾರ್ಟೆಂಟ್, ಭಿತರುಲ್ ಪುಖಾನ್ ಎಂಬ ಸೇನಾಪಡೆ ಯಾವಾಗ್ಲೂ ಸಜ್ಜಾಗಿರ್ತಿತ್ತ. ಯಾರ ಕಾಲದಲ್ಲಿ? ಅಹೋಮ್ ರಾಜಮನೆತನದ ಆಳ್ವಿಕೆಯ ಸಂದರ್ಭದಲ್ಲಿ. ಭಿತರುಲ್ ಪುಖಾನ್ ಎನ್ನುವಂತ ಒಂದು ಸೈನ್ಯಪಡೆ ಸೇನಾಪಡೆ ಯಾರ ಆಳ್ವಿಕೆಗೆ ಸಂಬಂಧಿಸಿದೆ ಅಂತ ಹೇಳಿ ಪ್ರಶ್ನೆ ಹೇಳಾಗ್ಬೋದು, ಅಥವಾ ಅಹೋಮ್ ರಾಜಮನೆತನದಲ್ಲಿ ಕೇಳಿ ಬರುವಂತಹ ಭಿತರುಲ್ ಪುಖಾನ್ ಎನ್ನುವಂತ ಒಂದು ಪದ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಪ್ರಶ್ನೆಗಳು ಹೇಳಾಗ್ಬೋದು. ವಾಟ್ ಎವರ್ ಹೆಂಗ್ ಬೇಕಾದ್ರೂ ಹೇಳಾಗ್ಬೋದು, ಬಟ್ ಇದನ್ನ ನೀವು ನೆನ್ಪಿಟ್ಕೋಬೇಕು. ಮತ್ತ ಈ ಒಂದು ರಾಜಮನೆತನಗಳ ಬಗ್ಗೆ ಒಂದೇ ಬಾರಿ ಓದಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತದ, ನೀವು ಓದ್ಕೋಬೇಕು ಮತ್ತ ಕ್ಲಾಸ್ ಅನ್ನ ಕೇಳಬೇಕು. ಏನಾದ್ರೂ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗ ಪಟ್ ಅಂತ ಹೇಳಿ ಒಂದು ಕಮೆಂಟ್ ಅನ್ನ ಹಾಕ್ಬೇಕು. ತರಗತಿ ಇಷ್ಟ ಆಯ್ತ್ರಿ ಸರ್ ಅಂದ್ರೆ ಒಂದು ಲೈಕ್ ಬಟನ್ ಅನ್ನು ಕೂಡ ಹೊತ್ತಬೇಕು. ನೆಕ್ಸ್ಟ್, ಈ ಒಂದು ಅಹೋಮ್ ಆಳ್ವಿಕೆಯ 600 ವರ್ಷಗಳ ಅವಧಿಯಲ್ಲಿ, ಸುಮಾರು 600 ವರ್ಷಗಳ ಅವಧಿಯೊಳಗ ಸಾಹೇಬ್ರ ಮೂವರನ್ನ ಪ್ರಮುಖವಾಗಿ ಗುರುತಿಸ್ತಾರ. ಇಲ್ಲಿ ಒಬ್ಬ ಸುಕಾಪ, ನಾನು ಇಮೇಜ್ ಒಳಗ ತೋರಿಸಿದ್ನಲ್ಲ ಆತ, ಈತ ಅಹೋಮ್ ರಾಜ್ಯ ಸ್ಥಾಪಕ ಅಂತ ಹೇಳಿ ಕರ್ಸ್ಕೊತಾನ. ಮತ್ತ ಸುಹುಂಗ್ ಮುಂಗ್ ಈತ ರಾಜ್ಯವನ್ನ ವಿಸ್ತರಣೆ ಮಾಡದಂತವನು. ಮತ್ತ ಇನ್ನೊಬ್ ಬರ್ತಾನ ಸುಪಾತ್ಪ ಅಂತ ಹೇಳಿ, ಈ ಸುಪಾತ್ಪ ಅನ್ನುವಂತವ ರಾಜ್ಯವನ್ನ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋದಂತವನು ಅಂತ ಹೇಳಿ. ಸೊ ಹೀಗೆ ಈ ಅಹೋಮ್ ಆಳ್ವಿಕೆಯಲ್ಲಿ 3 ಅರಸರುಗಳು ಪ್ರಮುಖ ಪಾತ್ರವನ್ನ ವಹಿಸ್ತಾರ. ಅರ್ಥ ಆಗ್ತಿದ್ಯಾ? ಮತ್ತ ಈ ಒಂದು ಅಹೋಮ್ ಸಾಮ್ರಾಜ್ಯದೊಳಗ ಒಬ್ಬ ಪ್ರಸಿದ್ಧ ಸೇನಾಧಿಪತಿಯಾಗಿರ್ತಾನ, ಸೇನಾಧಿಪತಿ ಇರ್ತಾನ. ಸರ್, ಆ ಸೇನಾಧಿಪತಿ ಯಾರಪ್ಪ ಅಂದ್ರೆ ಲಸಿತ್ ಬೊರ್ಕು ಖಾನ್ ಅಂತ ಅನ್ನುವಂಥವನು. ಲಸಿತ್ ಬೊರ್ಪು ಖಾನ್, ಸರ್, ಈ ಒಂದು ಅಹೋಮ್ ರಾಜಮನೆತನದೊಳಗ ಲಸಿತ್ ಬೊರ್ಪು ಖಾನ್ ಅನ್ನುವಂಥವ ಏನಾಗಿದ್ದ, ಒಬ್ಬ ಪ್ರಸಿದ್ಧ ಸೇನಾಧಿಪತಿ ಆಗಿದ್ದ. ಆಯ್ತಾ? ಮತ್ತೆ ಈತ ಮಹಾಪರಾಕ್ರಮಿ ಅಂತನು ಕೂಡ ಬಹಳ ಹೆಸರಾಗಿದ್ದಂಥವನು. ಕ್ಲಿಯರ್? ಸೊ ಮತ್ತೆ ಸರ, ಈ ಒಂದು ಅಹೋಮ್ ರಾಜಮನೆತನದೊಳಗ ರಾಣಿಯರು ಕೂಡ ಇದ್ರಂತ ನೋಡುವ, ಯಾರ್ಯಾರು ರಾಣಿಯರು ಇದ್ರ ಈ ಒಂದು ಅಹೋಮ್ ರಾಜಮನೆತನದೊಳಗ ಅಂತ ಹೇಳಿ. ಮತ್ತ ಈ ಒಂದು ಅಹೋಮ್ ರಾಜರಂತೆ ರಾಣಿಯರು ಕೂಡ ರಾಜ್ಯಭಾರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ರು. ಇದರ ಅರ್ಥ ಏನು, ಸ್ತ್ರೀಯರಿಗೂ ಕೂಡ ಆಳ್ವಿಕೆಯಲ್ಲಿ ಭಾಗವಹಿಸ್ಲಿಕ್ಕೆ, ಆಡಳಿತದಲ್ಲಿ ಭಾಗವಹಿಸ್ಲಿಕ್ಕೆ ಅವರು ಅವಕಾಶವನ್ನ ಮಾಡ್ಕೊಡ್ತಿದ್ರು ಅನ್ನುವಂಥದ್ದು. ಮತ್ತ ಇಲ್ಲಿ ನೋಡಿ ಮಹಾರಾಣಿ ಏನಿದ್ದಾರ, ಮಹಾರಾಣಿಯರಿಗೆ ಬೋರ್ ಕುವರಿ, ಓಕೆ ಬೋರ್ ಕುವರಿ ಅಂತ ಹೇಳಿ. ಮತ್ತ ಇತರೆ ರಾಣಿಯರು ಏನಿರ್ತಾರ, ಇವರಿಗೆ ಪಾರ್ವತೀಯ ಕುವರಿ ಅಂತ ಹೇಳಿ ಮತ್ತ ರಾಜದಂಗಿಯ ಕುವರಿ ಅಂತ ಹೇಳಿ, ಮತ್ತ ತಮುಲಿ ಕುವರಿ ಅಂತ ಹೇಳಿ ಕರಿತಾ ಇದ್ರು. ಅರ್ಥ ಆಗ್ತಿದ್ಯಾ? ತಮುಲಿ ಕುವರಿ ಅಂತ ಹೇಳಿ ಇವರನ್ನ ಕರಿತಾ ಇದ್ರು. ಸೊ ಮತ್ತ ಸಾಮಾನ್ಯವಾಗಿ ರಾಣಿಯರು ಏನಿದ್ದಾರ, ಇವರು ಅಹೋಮ್ ಕುಲೀನ ಮನೆತವನದವರೇ ಆಗಿದ್ರು ಅನ್ನುವಂಥವ್ರು ವಿಶೇಷತೆ. ಅಹೋಮ್ ಮನೆತನದ ಕುಲೀನರೇ ಆಗಿದ್ರು, ಕುಲೀನ ಮನೆತನದವರೇ ಆಗಿದ್ರು ಅನ್ನುವಂಥದ್ದು ವಿಶೇಷವಾಗಿ ಇಲ್ಲಿ ನಾವು ಗಮನಿಸ್ಕೋಬೇಕು. ಮತ್ತ ಈ ಒಂದು ರಾಜನ ಮರಣದ ನಂತರ ರಾಣಿಯರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ರಾಜ್ಯಭಾರದ ಹೊಣೆಯನ್ನ ತಾವೇ ಹೊತ್ಕೋತಿದ್ರು. ವೆರಿ ಇಂಪಾರ್ಟೆಂಟ್ ಇದು. ರಾಜ ಏನಾದ್ರೂ ಸತ್ತೋಗ್ಬಿಟ್ಟಂದ್ರ ರಾಜ್ಯಭಾರದ ಒಂದು ಹೊಣೆಯನ್ನ ತಾವೇ ಹೊತ್ಕೋತಿದ್ರು. ಮತ್ತ ನಾಣ್ಯಗಳ 2 ಮುಖಗಳಲ್ಲಿ ಕ್ರಮವಾಗಿ ರಾಜ ಮತ್ತು ರಾಣಿಯರ ಹೆಸರನ್ನ ಮುದ್ರಿಸ್ತಾ ಇದ್ರು. ಅಹೋಮನೆತನದ ರಾಜ್ಯದ ಏನು ನಾಣ್ಯಗಳು ಏನಿದ್ದಾವ ಇವುಗಳ ಲಕ್ಷಣ ಇದು, ರಾಜ ಮತ್ತ ರಾಣಿಯರ ಹೆಸರುಗಳನ್ನ ಹಿಂದ ಮುಂದೆ ಮುದ್ರಿಸ್ಕೋತಿದ್ರು. ಸೊ ಮತ್ತ ಸರ, ಇವರು ಮೊಘಲರೊಂದಿಗೂ ಕೂಡ ಒಂದಷ್ಟು ಫೈಟಿಂಗ್ ಅನ್ನ ಮಾಡ್ಯಾರಂತ ನೋಡುವ, ಹೆಂಗ್ ಮಾಡ್ಯಾರಂತ. ಸೊ ಇಲ್ಲಿ ಭಾರತದಲ್ಲಿ ಮೊಘಲರು ಆ ಒಂದು ಸಂದರ್ಭದಲ್ಲಿ ಬಹಳ ಪ್ರಬಲರಾಗಿದ್ದಂತು. ಅರ್ಥ ಆಗ್ತಿದ್ಯಾ? ಸೊ ಮತ್ತ ಈಶಾನ್ಯ ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನ ಸ್ಥಾಪಿಸಲಿಕ್ಕೋಸ್ಕರ ಏನ್ ಮಾಡ್ತಾರೆ, ಇವರು ಸ್ಥಾಪಿಸಲಾಗಿದ್ದಕ್ಕೆ ಏನ್ ಮಾಡ್ತಾರೆ, ಇವರು ಈ ಒಂದು
ಎದಕ್ಕೆ ಈ ಮೊಘಲರು ಈಶಾನ್ಯ ಭಾಗದಲ್ಲಿ ಪ್ರಬಲರಾಗ ಆಗದೆ ಇರಲಿಕ್ಕೆ ಕಾರಣ ಏನಪ್ಪಾ ಅಂದ್ರ, ಈ ಒಂದು ಅಹೋಮ್ ಅನ್ನುವಂತ ರಾಜಮನೆತನ. ಈಶಾನ್ಯ ಭಾಗದಲ್ಲಿ ಮೊಘಲರ ಮನೆತನ ಪ್ರಾಬಲ್ಯಕ್ಕೆ ಬರದೇ ಇರುವುದಕ್ಕೆ ಕಾರಣವೇ ಈ ಒಂದು ಅಹೋಮ್ ರಾಜಮನೆತನ ಅಂತ ಹೇಳಿ. ಸೊ ಮತ್ತೆ ಈ ಒಂದು ಪ್ರದೇಶ ಅತ್ಯಂತ ಫಲವತ್ತಾಗಿದ್ದುದರಿಂದ ಮೊಘಲರು ಏನ್ ಮಾಡ್ತಿದ್ರು, ಈಶಾನ್ಯ ಭಾಗವನ್ನ ಹೊಸ್ಪರ್ಸ್ಕೊಳ್ಬೇಕು ಅನ್ನುವಂತ ಮಾದಾಸೆಯನ್ನು ಇಟ್ಕೊಂಡಿದ್ರು. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾನ, ಮೊಘಲರು ಈಶಾನ್ಯ ಭಾಗವನ್ನ ಎದಕ್ಕೆ ವಶಪಡಿಸ್ಕೋಬೇಕಂತ ಹೇಳಿ ಆಸೆಯನ್ನ ಪಡ್ತಿದ್ರು. ಈ ಭಾಗ ಬಹಳ ಪರ್ವತ್ತಾಗಿತ್ತು, ಸೊ ದರ್ಶವೇ ಅದನ್ನ ವಶಪಡಿಸ್ಕೋಬೇಕಂತ ಹೇಳಿ ಬಹಳ ಆಸೆಯನ್ನ ವ್ಯಕ್ತಪಡಿಸ್ಕೋತಿದ್ರು. ಮತ್ತೆ ಆ ಒಂದು ಕಾಲದಲ್ಲಿ ಕೆಳ ಅಸ್ಸಾಮನ್ನ ಆಗ್ತಿದ್ದಂತವರು ಅಹೋಮ್ನ 5 ಮಂತ್ರಿಗಳಲ್ಲಿ ಒಬ್ಬನಾಗಿದ್ದಂತ ಲಸಿತ್ ಬೋರ್ಫುಕಾನ್, ನಾನು ಹೇಳದ್ನಲ್ಲಿ ನಿಮಗ ಲಸಿತ್ ಬೋರ್ಫುಕಾನ್ ಎನ್ನುವಂತ ಆಳ್ವಿಕೆಯನ್ನು ಮಾಡ್ತಿರ್ತಾನ. ಸೊ ಮತ್ತೆ ಮೊಘಲರು 1615 ರಿಂದ 1682 ರವರೆಗೆ ಸುಮಾರು 17 ಬಾರಿ, ಎಷ್ಟು ಬಾರಿ, 17 ಟೈಮ್ಸ್ ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ದಾಳಿ ಮಾಡಿದ್ನಲ್ಲ, ಹಂಗ ಇವರು 17 ಬಾರಿ ಒಂದು ಅಹೋಮ್ ರಾಜ್ಯದ ಮೇಲೆ ದಾಳಿಯನ್ನು ಮಾಡ್ತಾರ. ಮತ್ತೆ ಗುಹಾತಿಯನ್ನ ನೋಡ್ರಿ, ಗುಹಾತಿ ಪ್ರಜ್ಯೋತಿಷ್ಪುರ. ಗುಹಾತಿಯ ಪ್ರಾಚೀನ ಹೆಸರು ಏನು? ಪ್ರಜ್ಯೋತಿಷ್ಪುರ. ಪ್ರಶ್ನೆ ಆಗುವಂತ ಸಾಧ್ಯತೆ ಇರ್ತದ, ಗುಹಾತಿಯ ಪ್ರಾಚೀನ ಹೆಸರು ಏನು? ಪ್ರಜ್ಯೋತಿಷ್ಪುರ. ಸೊ ಇದನ್ನ ಹೊಸ್ಪರ್ಸ್ಕೋತಾರ, ಕೊನೆಗೂ ಕೂಡ 17 ಬಾರಿ ದಂಡಯಾತ್ರೆಯನ್ನು ಮಾಡಿ ಇದನ್ನ ಹೊಸ್ಪರ್ಸ್ಕೋತಾರ. ಮತ್ತ ರಾಜ ಚಕ್ರಧ್ವಜ ಸಿಂಗನು, ರಾಜ ಚಕ್ರಧ್ವಜ ಸಿಂಗ ಅನ್ನುವಂಥವನು, ಮತ್ತ ಲಸಿತ್ ಬೋರ್ಫುಕಾನ್ನ ಒಂದು ನಾಯಕತ್ವದಲ್ಲಿ ಮೊಘಲರ ಮೇಲೆ ಆಕ್ರಮಣ ಮಾಡಿ ಸೋಲಿಸ್ತಾರ. ವೆರಿ ಗುಡ್. ರಾಜ ಚಕ್ರಧ್ವಜ ಸಿಂಗ ಅನ್ನುವಂಥವನು ಲಸಿತ್ ಬೋರ್ಫುಕಾನ್ ಒಂದು ನಾಯಕತ್ವದೊಳಗ ಮೊಘಲರ ಮೇಲೆ ಆಕ್ರಮಣ ಮಾಡಿ ಸೋಲಿಸ್ತಾರ. ಮತ್ತ ಗುಹಾತಿಯನ್ನ ಮತ್ತೆ ಮರಳಿ ವಶಪಡಿಸ್ಕೋತಾರ. ವೆರಿ ಗುಡ್ ಕಾನ್ಸೆಪ್ಟ್ ನೋಡ್ರಿ, ಮೊಘಲರನ್ನ ಸೋಲಿಸುವಷ್ಟು ಮಟ್ಟಕ್ಕೆ ಅವರು ಪ್ರಬಲರಾಗಿದ್ರು ಅಂದ್ರೆ ಎಷ್ಟು ಸ್ಟ್ರಾಂಗ್ ಇದ್ರು ಅಂತ ಹೇಳಿ ನೀವು ಯೋಚನೆಯನ್ನ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಮತ್ತ ಮೊಘಲರು ಪುನಃ ದಾಳಿಯನ್ನ ಮಾಡ್ತಾರ ಈ ಒಂದು ಭಾಗದ ಮೇಲ. ಈ ಒಂದು ಸಂದರ್ಭದೊಳಗ ಲಸಿತ್ ಬೋರ್ಫುಕಾನ್ ಅನ್ನುವಂತವ ಲಸಿತ್ ಬೋರ್ಫುಕಾನ್ ನದಿ ನೌಕಾದಳವನ್ನ ಸುಸಜ್ಜಿತಗೊಳಿಸಿ, ಅಂದ್ರ ಈತನ ಬಳಿ ನೌಕಾದಳವು ಕೂಡ ಇತ್ತಂತ. ಸೊ ಈ ಒಂದು ನೌಕಾದಳವನ್ನ ಸಜ್ಜುಗೊಳಿಸಿ ಸುಮಾರು 70,000 ಸೈನಿಕರನ್ನ ಹೊಂದಿದ್ದ ಮೊಘಲರನ್ನ ಎದುರಿಸಿ ಸೋಲಿಸ್ತಾನ ಅಂದ್ರ ಯು ಥಿಂಕ್, ಓಕೆ, ಇದನ್ನ ಥಿಂಕ್ ಮಾಡ್ರಿ, ಕ್ಲಿಯರ್. ಸೊ ಮೊಘಲರನ್ನ ಮತ್ತು ಸೋಲಿಸ್ತಾನ. ಈ ಒಂದು ಮೊಘಲರಿಗೆ ಅಹೋಮ್ ಸಾಮ್ರಾಜ್ಯವನ್ನ ಪೂರ್ಣವಾಗಿ ವಶಪಡಿಸ್ಕೊಳ್ಳಕ್ಕ ಎಂದಿಗೂ ಕೂಡ ಸಾಧ್ಯವಾಗ್ಲಿಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರ, ಇವರ ಬಳಿ ಇದ್ದಂತ ಸುಸಜ್ಜಿತವಾದ ನದಿಯ ನೌಕಾದಳ, ಅಹೋಮ್ ಸಾಮ್ರಾಜ್ಯದಲ್ಲಿ ಇದ್ದಂತಹ ನದಿಯ ನೌಕಾಬಲ, ಕ್ಲಿಯರ್. ಸೊ ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡ್ರಿ ಅಹೋಮರ ನೌಕಾಬಲದ ಬಗ್ಗೆ. ಅಹೋಮರು ಯುದ್ಧದಲ್ಲಿ ತಮ್ಮ ನೌಕಾ ಸೇನೆಯನ್ನ ಬ್ರಹ್ಮಪುತ್ರ ನದಿಯ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟು, ನೋಡ್ರಿ ಯಾವ ನದಿಯಲ್ಲಿ ಬ್ರಹ್ಮಪುತ್ರ ನದಿಯ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟು ಏನ್ ಮಾಡ್ತಿದ್ರು, ಶತ್ರುಗಳನ್ನ ಹಿಮ್ಮೆಟ್ಟಿಸ್ತಾ ಇದ್ರು. ಸೊ ಈ ನೌಕಾಪಡೆ ಎನ್ನುವಂಥದ್ದು ಪ್ರಮುಖ ಪಾತ್ರವನ್ನ ವಹಿಸ್ತಿತ್ತ ಮೊಘಲರನ್ನ ಸೋರ್ಸೋದೊಳಗ. ಅರ್ಥ ಆಗ್ತಿದ್ಯಾ? ಸೊ ಮತ್ತೆ ಈ ಒಂದು ನದಿ ನೌಕಾ ಯುದ್ಧದಲ್ಲಿ ಅವರು ಅಪ್ರತಿಮರಾಗಿರ್ತಾರೆ, ಅಂದ್ರೆ ವೆಲ್ ಟ್ಯಾಲೆಂಟೆಡ್ ಪರ್ಸನ್ ಗಳಾಗಿರ್ತಾರೆ ಅವರು. ಮತ್ತ ಯುದ್ಧ ನೌಕೆ ಕಟ್ಟುವುದರಲ್ಲಿ ಕೂಡ ಇವರು ಬಹಳ ಎಕ್ಸ್ಪರ್ಟ್ ಇರ್ತಾರ, ಗೊತ್ತಾಯ್ತಾ? ಸೊ ಎದಕ್ಕೆ ಇವರು ಮೊಘಲರಿಗೆ ಪೈಪೋಟಿ ಕೊಡುವಷ್ಟರ ಮಟ್ಟಿಗೆ ಬೆಳೆದಿದ್ರಂತ ಹೇಳಿ. ಮತ್ತ ಈ ಗೆರಿಲಾ ಯುದ್ಧ ತಂತ್ರಗಳನ್ನ ಬಹಳಷ್ಟು ಕರಗತಗೊಳಿಸ್ಕೊಂಡಿರ್ತಾರೆ ಅವರು. ಗೆರಿಲಾ ಯುದ್ಧ ತಂತ್ರಗಳ ಬಗ್ಗೆ ಸಾಕಷ್ಟು ತಿಳಿದುಕೊಂಡವರು ಇರ್ತಾರೆ. ಎದಕ್ರಿ ಸರ, ಈಗ ಈಶಾನ್ಯ ಭಾಗದ ರಾಜ್ಯಗಳು ಅಂದಾಗ ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಭೂಪ್ರದೇಶವನ್ನು ಹೊಂದಿರ್ತವ, ಅಲ್ಲಿ ಸಮತಟ್ಟವಾದ ಭೂಪ್ರದೇಶ ನಮಗೆ ಕಂಡು ಬರೋದಿಲ್ಲ. ಸೊ ಆದ್ರಿಂದ ಇವರು ಸಾಮಾನ್ಯವಾಗಿ ಗೆರಿಲ್ಲಾ ಯುದ್ಧ ತಂತ್ರವನ್ನ ಬಹಳ ಚೆಂದ ಕಲ್ತ್ಕೊಂಡಿರ್ತಾರ. ಸೊ ಮತ್ತ ಆದ್ರಿಂದಾನೇ ಮುಸಲ್ಮಾನ ರಾಜರು ಇವರನ್ನ ಸುಲಭವಾಗಿ ಗೆಲ್ಲಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಎದಕ್ಕೆ ಈ ಮೊಘಲರು ಈ ಒಂದು ಅಹೋಮ್ ರಾಜಮನೆತನವನ್ನ ಹೊಸ್ಪಡಿಸ್ಕೊಳ್ಳಿಕ್ಕೆ ಅಥವಾ ಈ ಒಂದು ಈಶಾನ್ಯ ಭಾಗದ ಪ್ರದೇಶವನ್ನ ಹೊಸ್ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲಪ್ಪ ಅಂದ್ರ, ಅವರಿಗೆ ಗೊತ್ತಿದ್ದಂತ ಗೆರಿಲ್ಲ ಯುದ್ಧ ತಂತ್ರಗಳು ಜೊತೆಗೆ ಅವರ ಬಳಿ ಇದ್ದಂತಹ ನದಿ ನೌಕಾಪಡೆ ಎನ್ನುವಂಥದ್ದು ಪ್ರಮುಖ ಪಾತ್ರವನ್ನ ವಹಿಸ್ತದ ಅನ್ನುವಂಥದ್ದು ಕೂಡ ನಮ್ಗೆ ಏನಿರ್ಬೇಕ್ರಿ, ವೆರಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೋಬೇಕು ಸ್ನೇಹಿತರೆ. ಇಲ್ಲಿ ನೋಡಿ ಕಾಲಗಣನೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಕಾರ್ಕೋಟ ರಾಜವಂಶ ಅನ್ನುವಂಥದ್ದು 625 ರಿಂದ 825 ಕ್ರಿಸ್ತ ಶಕ, ಸಾಮಾನ್ಯ ಶಕ ಅಂತ ಹೇಳಿ ಕರಿತಾ ಹೋಗ್ತೀವಿ, ಆಳ್ವಿಕೆಯನ್ನ ಮಾಡ್ತು. ತದನಂತರ ರಜಪೂತರ ಕಾಲ 650 ಕ್ರಿಸ್ತ ಶಕ, 650 ಕ್ರಿಸ್ತ ಶಕ 1200 ಒಂದು ಕಾಲಾವಧಿಯೊಳಗೆ ಇದು ಆಳ್ವಿಕೆಯನ್ನ ಮಾಡ್ತು. ಸೊ ತದನಂತರ ಅಹೋಮ್ ರಾಜವಂಶ ಅನ್ನುವಂಥದ್ದು 1828 ರಿಂದ 1826 ರವರೆಗೆ ಆಳ್ವಿಕೆಯನ್ನ ಮಾಡಿದಂತ ಒಂದು ರಾಜಮನೆತನಗಳಿದ್ದಾವ. ಸೊ ಇಲ್ಲಿ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಸಾಕಷ್ಟು ಒನ್ ವರ್ಡ್ ಕೀ ಆನ್ಸರ್ ಗಳಿದ್ದಾವ. ಇದೆಲ್ಲವನ್ನು ಕೂಡ ನೀವು ಒಂದು ಬಾರಿ ಏನ್ ಮಾಡಿ ಅಭ್ಯಾಸವನ್ನ ಮಾಡಿ, ಬಿಕಾಸ್ ಇವುಗಳು ಕೂಡ
ನಿಮ್ಮ ಟೆಟ್ ಎಕ್ಸಾಮ್ ದೊಳಗ ಪ್ರಶ್ನೆಗಳಾಗುವಂತ ಸಾಧ್ಯತೆಗಳು ಬಹಳ ಬಹಳ ಹೆಚ್ಚಿಗೆ ಇರುವುದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಮುಂದಿನ ಅಧ್ಯಾಯ ದೆಹಲಿ ಸುಲ್ತಾನರ ಬಗ್ಗೆ ನಾವು ಮುಂದಿನ ತರಗತಿಯೊಳಗ ಬಹಳ ಚಂದ ಡಿಸ್ಕಸ್ ಮಾಡ್ತಾ ಹೋಗುವ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗ್ತದ, ಟಿಇಟಿಗ ಬಹಳ ಇಂಪಾರ್ಟೆಂಟ್ ಆದಂತ ಚಾಪ್ಟರ್. ಕ್ಲಿಯರ್? ಥ್ಯಾಂಕ್ ಯು ಸೋ ಮಚ್. ಮತ್ತೆ ತರಗತಿಯ ಲಿಂಕ್ ಗಳನ್ನ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರ್ಯಾರು ಇನ್ನೂ ಕೂಡ ನಮ್ಮ ಟಾರ್ಗೆಟ್ ಕೆಎಸ್ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಟೆಲಿಗ್ರಾಮ್ ಚಾನಲ್ ಯಾರು ಜಾಯಿನ್ ಮಾಡ್ಕೊಂಡಿಲ್ಲ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯಿನ್ ಮಾಡಿ. ಓಕೆ, ಸೊ ಮತ್ತೆ ನಾನು ನಿಮ್ಮನ್ನ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.